Welcome. We shall continue the second chapter, that is electrostatic potential and capacitance. In the previous class, andre nenne class alli navu electrostatic potential energy matte electrostatic potential difference bagge nodkondidvi. Aa formulas on sathi bardu bidtene. First one, electrostatic potential energy U is equal to 1 by 4 pi epsilon naught q1 into q2 by r. Second one, electrostatic potential V is equal to 1 by 4 pi epsilon naught q divided by r. Then the relationship between U and V, that is U is equal to V into q. The electrostatic potential energy, electrostatic potential ಮತ್ತು electrostatic potential ಎನರ್ಜಿಗೂ electrostatic ಪೊಟೆನ್ಷಿಯಲ್ಗೂ ಇರೋ ರಿಲೇಷನ್ನು. ಆ್ಯಂಡ್ ದಿಸ್ ಸೆಕೆಂಡ್ ಫಾರ್ಮುಲಾ ಇದು ಡಿರೈವ್ ಕೂಡ ಮಾಡಿದ್ದೇವೆ. ಏನು electrostatic potential due to a point charge, ಆ ಡಿರವೇಷನ್ ನೋಡಿದ್ವಿ. ಅಲ್ಲೂ ಕೂಡ ಇದೇ ಆನ್ಸರ್ ಬಂದಿರುತ್ತೆ, 1/4 pi epsilon naught ಇಂಟು ಕ್ಯೂ ಡಿವೈಡೆಡ್ ಬೈ ಆರ್. ಅಲ್ಲಿ ಕ್ಯೂ ಕ್ಯಾಪಿಟಲ್ ಕ್ಯೂ ಬರ್ಕೊಂಡಿದ್ವಿ ಅಷ್ಟೇ, ಬಿಕಾಸ್ ವಿ ಹ್ಯಾಡ್ ಟೇಕನ್ ದಟ್ ರೆಪ್ರೆಸೆಂಟೇಷನ್. ನೆಕ್ಸ್ಟ್ ಇನ್ನೊಂದು ಡಿರವೇಷನ್ ಇತ್ತು, ಇನ್ನೊಂದು ಯಾವುದು ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಡೈಪೋಲ್, ಎಲೆಕ್ಟ್ರಿಕ್ ಡೈಪೋಲ್. ಅದಕ್ಕೆ ಸೊ ಆನ್ಸರ್ ಏನು ಬಂತು, ವಿ ಈಸ್ ಈಕ್ವಲ್ ಟು ಪಿ ಇಂಟು ಕಾಸ್ ಥೀಟಾ ಡಿವೈಡೆಡ್ ಬೈ 4 pi epsilon naught ಇಂಟು ಆರ್ ಸ್ಕ್ವೇರ್. ಇಷ್ಟು ನಾವು ಪ್ರೀವಿಯಸ್ ಕ್ಲಾಸಲ್ಲಿ ನೋಡಿದ್ವಿ. We will continue with this now. On the special case varate enu andre, shell, spherical shell, first chapter alli the charged spherical shell ge electric field en irutte anta nodkondide. The charged spherical shell, spherical shell, ಫಸ್ಟ್ ಒನ್ ಅಲ್ಲಿ ಏನು ನೋಡಿದ್ವಿ ಅಂತ ಹೇಳಿದ್ರೆ, ಯು ಹ್ಯಾಡ್ ಡಿರೈವ್ಡ್ ದ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಚಾರ್ಜ್ ಸ್ಪೆರಿಕಲ್ ಶೆಲ್. ಹೊರಗೆ ಮತ್ತು ಒಳಗಡೆ, ಅಂದರೆ ಬೋತ್ ಔಟ್ಸೈಡ್ ಆ್ಯಸ್ ವೆಲ್ ಆ್ಯಸ್ ಇನ್ಸೈಡ್ ದ ಶೆಲ್. ಔಟ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ವ್ಯಾಲ್ಯೂ ಇ ಈಸ್ ಈಕ್ವಲ್ ಟು 1/4 pi epsilon naught ಇಂಟು ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಅನ್ನೋ ಎಕ್ಸ್ಪ್ರೆಷನ್ ಬಂದಿತ್ತು ಔಟ್ಸೈಡ್ ದ ಶೆಲ್. ಬಟ್ ಇನ್ಸೈಡ್ ದ ಶೆಲ್ ಏನಾಗಿತ್ತು, ಇನ್ಸೈಡ್ ದ ಶೆಲ್ ಎಲೆಕ್ಟ್ರಿಕ್ ಫೀಲ್ಡ್ ವಾಸ್ ಫೌಂಡ್ ಟು ಬಿ ಝೀರೋ. ಇದನ್ನೆರಡೂ ಕೂಡ ಗಾಸ್ ಥಿಯರಮ್ನ ಯೂಸ್ ಮಾಡಿಕೊಂಡು ಪ್ರೂವ್ ಮಾಡಿರ್ತೇವೆ, ಗಾಸ್ ಥಿಯರಮಿಂದ ಪ್ರೂವ್ ಮಾಡಿರ್ತೀವಿ. ಎಲೆಕ್ಟ್ರಿಕ್ ಫೀಲ್ಡ್ ಔಟ್ಸೈಡ್ ದ ಶೆಲ್, ಶೆಲ್ ತೊಗೊಂಡ್ರೆ ಪಾಸಿಟಿವ್ ಚಾರ್ಜ್ ಅಥವಾ ನೆಗೆಟಿವ್ ಚಾರ್ಜ್ ಇದೆ ಅಂತ ತಗೊಂಡ್ರೆ ಸರ್ಫೇಸ್ ಮೇಲೆ ಸೆಂಟರಿಂದ ಮೆಷರ್ ಮಾಡ್ತಿದ್ವಿ. ಈ ಡಿಸ್ಟೆನ್ಸ್, ಈ ಪಾಯಿಂಟ್ ಅಂತ ಯಾವುದೋ ಒಂದು ಪಾಯಿಂಟ್ ಪಿ ಅಂತ ತೊಗೊಂಡ್ರೆ, ವಾಟ್ ಈಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದ ಶೆಲ್ ಎಟ್ ದಿಸ್ ಪಾಯಿಂಟ್, ವೇರ್ ಪಾಯಿಂಟ್ ಪಿ ಲೈಸ್ ಔಟ್ಸೈಡ್ ದ ಶೆಲ್, ಎಟ್ ಎ ಡಿಸ್ಟೆನ್ಸ್ ಆಫ್ ಆರ್ ಅಂತ ತೊಗೊಂಡ್ರೆ, ಈ ಡಿಸ್ಟೆನ್ಸ್ ಆರ್ ಅಂತ ತೊಗೊಂಡಿದ್ರೆ ಆ ಆನ್ಸರ್ ಇದಾಗಿರ್ತಿತ್ತು. ಬಟ್ ಇಫ್ ದಿಸ್ ಪಿ, ಇಫ್ ಇಟ್ ಲೈಸ್ ಇನ್ಸೈಡ್ ದ ಶೆಲ್, ಶೆಲ್ ಒಳಗೆ ಇದ್ದರೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಝೀರೋ, ವಿತಿನ್ ದ ಶೆಲ್ ದ ಫೀಲ್ಡ್ ಈಸ್ ಝೀರೋ ಅನ್ನೋದನ್ನು ನೋಡ್ಕೊಂಡಿದ್ವಿ. ಅದೇ ಇಲ್ಲೂ ಕೂಡ ಮಾಡ್ತೇವೆ, ಬಟ್ ಇಲ್ಲಿ ನಾವು ಪೊಟೆನ್ಷಿಯಲ್ ಬಗ್ಗೆ ನೋಡೋದು. ವಾಟ್ ವಿಲ್ ಬಿ ದ ಪೊಟೆನ್ಷಿಯಲ್ ಫಾರ್ ದ ಸೇಮ್ ಸ್ಪೆರಿಕಲ್ ಶೆಲ್, ಚಾರ್ಜ್ ಸ್ಪೆರಿಕಲ್ ಶೆಲ್, ಔಟ್ಸೈಡ್ ದ ಶೆಲ್ ಮತ್ತು ಇನ್ಸೈಡ್ ದ ಶೆಲ್ ಏನಾಗುತ್ತೆ ಅಂತ. ಔಟ್ಸೈಡ್ ದ ಶೆಲ್ ಪೊಟೆನ್ಷಿಯಲ್ ವ್ಯಾಲ್ಯೂ, ಇದು ಡಿರವೇಷನ್ ಇಲ್ಲ, ಯು ಶುಡ್ ನೋ ನೋಟ್ ಡೌನ್ ದಿಸ್. ಏನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂ ಔಟ್ಸೈಡ್ ದ ಶೆಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವ್ಯಾಲ್ಯೂ ಈಸ್ 1/4 pi epsilon naught ಇಂಟು ಚಾರ್ಜ್. ಚಾರ್ಜ್ ಎಷ್ಟಿದೆ ಅಂತ ತಗೊಂಡು, ಇಫ್ ದಿಸ್ ಚಾರ್ಜ್ ಇಸ್ ಕ್ಯೂ, ಸ್ಪೆರಿಕಲ್ ಶೆಲ್ನ ಚಾರ್ಜ್ ಕ್ಯೂ ಆಗಿದ್ರೆ, ಇಟ್ ಈಸ್ ಕ್ಯೂ ಬೈ ಆರ್, ಕ್ಯೂ ಬೈ ಆರ್ ಆಯಿತಾ. ಅದೇ ಇಫ್ ಇಟ್ ಲೈಸ್ ಆನ್ ದ ಶೆಲ್, ಶೆಲ್ ಮೇಲಿದ್ದರೆ
And if this distance, is r, capital R anta baradre, where capital R is radius, this is radius. Point P shell in the horagidre, electric field value idu, potential value idu. If this point P lies on the shell anta tagondre, distance enagutte o matu p ku, it becomes capital R, agutte. Avaga electric field value enagutte 1 by 4 pi epsilon naught into q divided by capital R square, aitha. That is in on the third point, on the shell antane bagibittane, on the shell anta tagondre, on the shell. E is equal to electric field value is 1 by 4 pi epsilon naught into q divided by r square on the shell. Point P illi ide anta helidre, shell na mele ide anta helidaga, distance from the center of the shell to that point will be capital R. Hagagi distance na r anta tagoltene. But potential value, electric potential, electrostatic potential value ide ritine enagutte 1 by 4 pi epsilon naught into q divided by capital R, same adre illi r square badlige r, potential alli denominator alli andre potential is inversely proportional distance agirutte, hagagi r. Inond ulkoltu enadu, that is the third case when the point p is inside the shell. Electric field zero anadu gothagide. But what about electric potential anadu iga question. Field zero agide anta heli, potential illi zero agalla, but its value, it will be constant. Eshtu irutte andre 1 by 4 pi epsilon naught divided by q by r ashte irutte, sorry, 1 by 4 pi epsilon naught into q divided by r ashte irutte. Andre on the shell, na mele iddaga, if the point lies on the shell, aga eshtirutte electric potential, ade point P, if it moves inside the shell, andre shell na olagidruno, if the P is inside the shell, then also the potential will be as same as that of on the shell. Shell mele irutta ashte irutte, adu important point nodbekagirade, yakandre field zero ide, anta heli potential zero agalla. ಕಾರಣ ಏನು, ವಾಟ್ ಈಸ್ ದ ರೀಸನ್ ವೈ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಈಸ್ ನಾಟ್ ಝೀರೋ ಅಂತ ನೋಡೋಣ. ಯಾಕೆ ಝೀರೋ ಆಗಿರಲ್ಲ ಅಂತ ಹೇಳಿದರೆ, ಪಾಯಿಂಟ್ ಪಿ ಇಲ್ಲಿದೆ ಅಂತ ತಗೊಂಡಿರೋಣ. ಈಗ ಸದ್ಯಕ್ಕೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ ಯೂಸ್ ಮಾಡಬೇಕು. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್? ಇಟ್ ಈಸ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಲ್ವಾ. ಪೊಟೆನ್ಷಿಯಲ್ ಅಂದಾಗ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್, ಎನರ್ಜಿ ಅಲ್ಲ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಬಗ್ಗೆ ಹೇಳ್ತಿದ್ದೀವಿ ಅಂದರೆ, ಇಟ್ಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ದ ಫೀಲ್ಡ್. ಸರಿ, ಈಗ ಇನ್ಫಿನಿಟಿ ಅಂತಲೇ ಇದೆ, ಇನ್ಫಿನಿಟಿಯಿಂದನೇ ತಂದಿದ್ದೀವಿ. ವಿ ಹ್ಯಾವ್ ಮೂವ್ಡ್ ಒನ್ ಕೂಲಂ ಆಫ್ ಚಾರ್ಜ್ ಪ್ಲಸ್ ಒನ್ ಕೂಲಂ ಆಫ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಅಂತಲೇ ತಗೊಂಡೆ. ಅಲ್ಲಿಂದ ಪಾಯಿಂಟ್ ಪಿ ಇಂದ ಬಂದಿದ್ದು, ಪಾಯಿಂಟ್ ಪಿ ಇಂದ ವಾಪಸ್ ಏನಾಗಬೇಕೀಗ, ಟುವರ್ಡ್ಸ್ ದ ಶೆಲ್ ಬರಬೇಕು, ಅಂದರೆ ಇನ್ಸೈಡ್ ದ ಶೆಲ್ ಬರಬೇಕು ಅಂತ. ಇಫ್ ಯು ಆರ್ ಮೂವಿಂಗ್ ದಿಸ್ ಪಾರ್ಟಿಕಲ್, ಅಂದರೆ ಒನ್ ಕೂಲಂ ಪ್ಲಸ್ ಒನ್ ಕೂಲಂಬನ್ನು ಇನ್ಫಿನಿಟಿ ಇತ್ತು, ಇನ್ಫಿನಿಟಿಯಿಂದ ಪೀಕ್ ತಂದರೆ ಪಿಯಿಂದ ಒಳಗೆ ತೊಗೊಂಡು ಹೋಗ್ತಿದ್ದೀವಿ. ಹಾಗಿದ್ರೆ ಇಲ್ಲಿಗ ದಿಸ್ ಈಸ್ ಪಾಸಿಟಿವ್ಲಿ ಚಾರ್ಜ್ ಶೆಲ್, ಆ್ಯಂಡ್ ದಿಸ್ ಈಸ್ ಆಲ್ಸೋ ಪಾಸಿಟಿವ್ ಪಾರ್ಟಿಕಲ್, ಪಾಸಿಟಿವ್ಲಿ ಚಾರ್ಜ್ಡ್ ಪಾರ್ಟಿಕಲ್. ಹಾಗಿದ್ರೆ ಇದು, ದಿಸ್ ಪ್ರೊಸೆಸ್ ಇಸ್ ನಾಟ್ ಕಂಟಿನ್ಯೂಸ್, ಅಂದರೆ ಅದು ತನ್ನಷ್ಟಕ್ಕೆ ತಾನೇ ಆಗುವಂಥದ್ದಲ್ಲ, ಇಟ್ ಡಸ್ ನಾಟ್ ಟೇಕ್ ಪ್ಲೇಸ್ ಬೈ ಇಟ್ ಸೆಲ್ಫ್. ಇದೇನು ಮಾಡಬೇಕು, ಯು ಶುಡ್ ಅಪ್ಲೈ ಎಕ್ಸ್ಟರ್ನಲ್ ಫೋರ್ಸ್, ಯಾಕೆಂದರೆ ಇವೆರಡು ಪಾಸಿಟಿವ್ ಚಾರ್ಜ್, ಅಂದರೆ ಲೈಕ್ ಚಾರ್ಜಸ್ ವಿಲ್ ರಿಪ್ಪಲ್ ಈಚ್ ಅದರ್. ಹಾಗಿದ್ರೆ ಇದನ್ನು ನಾವೇನು ಮಾಡಬೇಕು, ಯು ಶುಡ್ ಅಪ್ಲೈ ಸಮ್ ಫೋರ್ಸ್ ಆನ್ ದಿಸ್ ಚಾರ್ಜ್ ಇನ್ ಆರ್ಡರ್ ಟು ಪುಷ್ ಟುವರ್ಡ್ಸ್ ದ ಶೆಲ್, ಶೆಲ್ನ ಹತ್ತಿರ ತೊಗೊಂಬರ್ಲಿಕ್ಕೆ ನೀವು ಫೋರ್ಸನ್ನು ಅಪ್ಲೈ ಮಾಡಬೇಕು. ಅಂದರೆ ಫೋರ್ಸನ್ನು ಅಪ್ಲೈ ಮಾಡ್ತಿದ್ದೀರಿ, ಬಟ್ ದ ಆ್ಯಕ್ಚುಯಲ್ ಫೋರ್ಸ್ ಏನಿದೆ, ರಿಪಲ್ಸಿವ್ ಫೋರ್ಸ್ ಈ ಡೈರೆಕ್ಷನಲ್ಲಿದೆ, ಮೂವ್ಮೆಂಟ್ ಈ ಡೈರೆಕ್ಷನಲ್ಲಿದೆ, ಚಾರ್ಜ್ ಮೂವ್ ಆಗ್ತಿದೆ. ಸರಿ, ಅಂದರೆ ಯು ಆರ್ ಡೂಯಿಂಗ್ ವರ್ಕ್ ಅಂತ. ಫಸ್ಟ್ ಕ್ಲಾ ಈ ಚಾಪ್ಟರ್ ಸ್ಟಾರ್ಟಿಂಗಲ್ಲೇ ನೋಡ್ಕೊಂಡಿದ್ದೇವೆ, ಪೊಟೆನ್ಷಿಯಲ್ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಇಲ್ಲ ಅದನ್ನೇ ನೋಡ್ತಾ ಇರೋದು, ಇಫ್ ಇಟ್ ಈಸ್ ಬೀಯಿಂಗ್ ಮೂವ್ಡ್ ವಿತ್ ಅಪ್ಲಿಕೇಶನ್ ಆಫ್ ಸಮ್ ಫೋರ್ಸ್, ಇದನ್ನು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿದ್ರೆ ಮೂವ್ ಮಾಡ್ತಿದ್ದೀವಿ ಅಂದರೆ ದೇರ್ ಈಸ್ ಸಮ್ ವರ್ಕ್ ಬೀಯಿಂಗ್ ಡನ್.
ಇನ್ಫಿನಿಟಿ ಇಂದ ಇಲ್ಲಿಗೆ ತರೋವರೆಗೂ ಕೂಡ ಏನಾಗುತ್ತೆ, ಇಲ್ಲಿವರೆಗೂ ಆನ್ ದ ಸರ್ಫೇಸ್, ಸರ್ಫೇಸ್ ಮೇಲೆ ತರೋ ತನಕ, ಫ್ರಮ್ ಇನ್ಫಿನಿಟಿ ಇಫ್ ದ ಚಾರ್ಜ್ ಈಸ್ ಬೀಯಿಂಗ್ ಬ್ರಾಟ್ ಫ್ರಮ್ ಇನ್ಫಿನಿಟಿ ಟು ಆನ್ ದ ಸರ್ಫೇಸ್, ಸರ್ಫೇಸ್ ಮೇಲೆ ತರೋ ತನಕ ದೇರ್ ಇಸ್ ಫೋರ್ಸ್, ದೇರ್ ಇಸ್ ಫೀಲ್ಡ್, ಫೋರ್ಸ್ ಇದೆ ಅಂದರೆ ಸಮ್ ವರ್ಕ್ ವಿಲ್ ಬಿ ಡನ್. ಈ ವರ್ಕನ್ನು ಡಬ್ಲ್ಯೂ ಒನ್ ಅಂತ ತಗೊಂಡು, ಡಬ್ಲ್ಯೂ ಒನ್ ಅರ್ಥ ಆಗ್ತಿದೆ ಅಂದ್ಕೊಳ್ತೇನೆ. ಇನ್ಫಿನಿಟಿಯಿಂದ ಸರ್ಫೇಸ್ ಮೇಲೆ ತೊಗೊಂಬರ್ದೇನೆ, ಟೋಟ್ ಮಾಡಬೇಕಾಗಿರೋದು ಇಷ್ಟೇ, ನಾನು ಇನ್ಫಿನಿಟಿಯಿಂದ ಇಲ್ಲೆಲ್ಲೋ ಒಳಗೆ ತೊಗೊಂಡೋಗ್ಬೇಕು. ಈ ಪಿಂಕ್ ಕಲರ್ ಶೇಡ್ ಮಾಡ್ತೇನೆ, ಇಲ್ಲೆಲ್ಲೋ ತೊಗೊಂಬರ್ ಎ ಅನ್ನೋ ಪಾಯಿಂಟಿಗೆ ತರಬೇಕು ಅಂದ್ಕೊಂಡು, ಇನ್ಫಿನಿಟಿಯಿಂದ ಎ ಅನ್ನೋ ಪಾಯಿಂಟಿಗೆ ತರಬೇಕು, ವೇರ್ ಎ ಈಸ್ ಇನ್ಸೈಡ್ ದ ಶೆಲ್. ಅದನ್ನು ನಾನೀಗ ಟೂ ಪಾರ್ಟ್ಸಾಗಿ ಡಿವೈಡ್ ಮಾಡ್ಕೊಳ್ತೀನಿ, ಒಂದು ಇನ್ಫಿನಿಟಿಯಿಂದ ಸರ್ಫೇಸ್ವರೆಗೂ ತೊಗೊಂಬರ್ಬೇಕು, ನೆಕ್ಸ್ಟ್ ಸರ್ಫೇಸಿಂದ ಹೇಗೆ ಇನ್ಫಿನಿಟಿಯಿಂದ ಸರ್ಫೇಸಿಗೆ ತರೋವಷ್ಟು ವಾಟ್ ಈಸ್ ದ ವರ್ಕ್ ಡನ್ ಅಂತ ತಗೊಂಡ್ರೆ ಇಟ್ ಈಸ್ ಡಬ್ಲ್ಯೂ ಒನ್, ಲೆಟ್ ಇಟ್ ಬಿ ಡಬ್ಲ್ಯೂ ಒನ್ ಅಂತ ತಗೊಳ್ಳೋಣ. ನೆಕ್ಸ್ಟು ಸರ್ಫೇಸಿಂದ ಪಾಯಿಂಟ್ ಎಗೆ ಮೂವ್ ಮಾಡಬೇಕು, ಇಲ್ಲಿಂದ ಇಲ್ಲಿಗೆ ತೊಗೊಂಬರ್ಬೇಕು. ಈಗ ನೆಕ್ಸ್ಟು ಸರ್ಫೇಸಿಂದ ಸರ್ಫೇಸ್ನ ಶೆಲ್ನ ಒಳಗಡೆ ಟು ದಿಸ್ ಪಾಯಿಂಟ್ ಎ ಅನ್ನೋದು, ಎ ಈಸ್ ಇನ್ಸೈಡ್ ದ ಶೆಲ್, ಅಲ್ಲಿಗೆ ತೊಗೊಂಡೋಗ್ಬೇಕು. ಲೆಟ್ ದಟ್ ವರ್ಕ್ ಡನ್ ಬಿ ಡಬ್ಲ್ಯೂ ಟು. ಆದರೆ ಇಲ್ಲಿ ವರ್ಕ್ ಡನ್ ಏನಾಗಿರುತ್ತೆ ಅಂದರೆ ದಿಸ್ ವಿಲ್ ಬಿ ಝೀರೋ, ದೇರ್ ಈಸ್ ನೋ ವರ್ಕ್ ಡನ್. ಕಾರಣ ಇಷ್ಟೇ, ಬಿಕಾಸ್ ದೇರ್ ಈಸ್ ನೋ ಫೋರ್ಸ್ ಹಿಯರ್. ಇಲ್ಲಿ ನೀವು ಇಲ್ಲಿಂದ ಚಾರ್ಜ್ ಅಂದರೆ ಶೆಲ್ನ ಒಳಗಡೆ ವಿತಿನ್ ದ ಶೆಲ್ ದೇರ್ ಇಸ್ ನೋ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್, ಅಂದರೆ ರಿಪಲ್ಸಿವ್ ಫೋರ್ಸ್ ಇಲ್ಲ, ದೇರ್ ಇಸ್ ನೋ ರಿಪಲ್ಸಿವ್ ಫೋರ್ಸ್, ಹೊರಗೆ ಮಾತ್ರ ಇರೋದು. ಫೀಲ್ಡ್ ಅದಕ್ಕೆ ಝೀರೋ ಅಂತ ತೊಗೊಂಡು, ಇಲ್ಲಿ ನೋಡಿ ಇನ್ಸೈಡ್ ದ ಶೆಲ್ ಫೀಲ್ಡ್ ಈಸ್ ಝೀರೋ, ಇಫ್ ಫೀಲ್ಡ್ ಈಸ್ ಝೀರೋ ಫೋರ್ಸ್ ಈಸ್ ಆಲ್ಸೋ ಝೀರೋ. ಅಂದರೆ ಇನ್ಸೈಡ್ ದ ಶೆಲ್ ದೇರ್ ಇಸ್ ನೋ ಫೋರ್ಸ್, ದೇರ್ ಇಸ್ ನೋ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್. ಇಫ್ ಫೋರ್ಸ್ ಇಟ್ ಸೆಲ್ಫ್ ಈಸ್ ಝೀರೋ, ವರ್ಕ್ ಡನ್ಗೆ ಫಾರ್ಮುಲ ಏನಿರೋದು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಫೋರ್ಸ್ ಝೀರೋ ಆಯ್ತಂದರೆ ವರ್ಕ್ ಡನ್ ಕೂಡ ಝೀರೋ ಆಗುತ್ತೆ. ಹಾಗಿದ್ರೆ ಇಲ್ಲಿ ಯಾವ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ರಿಪಲ್ಷನ್ ಇಲ್ಲ, ಹಾಗಾಗಿ ವರ್ಕ್ ಡನ್ ಏನಾಗುತ್ತೆ, ಝೀರೋ. ಸೊ ಟೋಟಲ್ ವರ್ಕ್ ಡನ್ ನಾವೇನು ಬರಿಬೇಕಿತ್ತು, ಡಬ್ಲ್ಯೂ ಒನ್ ಪ್ಲಸ್ ಡಬ್ಲ್ಯೂ ಟೂ ಅಂತ ಬರಿಬೇಕಿತ್ತು. ಬಟ್ ಡಬ್ಲ್ಯೂ ಟೂ ಈಸ್ ಫೌಂಡ್ ಟು ಬಿ ಝೀರೋ ಬಿಕಾಸ್ ಫೋರ್ಸ್ ಇನ್ಸೈಡ್ ದ ಶೆಲ್ ಈಸ್ ಝೀರೋ, ಸೊ ದ ವರ್ಕ್ ಡನ್ ಈಸ್ ಆಲ್ಸೋ ಝೀರೋ. ಹಾಗಾಗಿ ಆನ್ಸರ್ ಏನಾಗುತ್ತೆ, ಡಬ್ಲ್ಯೂ ಒನ್. ಹಾಗಿದ್ರೆ ಈ ಡಬ್ಲ್ಯೂ ಒನ್ ಎಷ್ಟು ಅಂತ ಕೇಳಿದರೆ, ಇನ್ಫಿನಿಟಿಯಿಂದ ಶೆಲ್ನ ಸರ್ಫೇಸ್ವರೆಗೂ ತರೋದಕ್ಕೆ ಎಷ್ಟು ವರ್ಕ್ ಆಗಿರುತ್ತೋ ಅದು, ಅದು ಇಲ್ಲಿ ಬರದೇ ಆಗಿದೆ. ಈ ಈಕ್ವೇಷನ್ ಗೊತ್ತಿದೆ ನಮಗೆ, ಆನ್ ದ ಶೆಲ್ ಇಫ್ ದ ಚಾರ್ಜ್ ಈಸ್ ಆನ್ ದ ಶೆಲ್ ಅಂದರೆ ಈ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಎಷ್ಟು ಅಂತ ಕೇಳಿದರೆ ಎಷ್ಟು, ಇಟ್ ಈಸ್ 1/4 ε0 Q/R. ಅದನ್ನೇ ನಾವು ಇಲ್ಲಿ ಬರೀಬೇಕಾಗತ್ತೆ, ಯಾಕಂದರೆ ಇನ್ಸೈಡ್ ದ ಶೆಲ್ ದೇರ್ ಇಸ್ ನೋ ಫೋರ್ಸ್, ಹೆನ್ಸ್ ನೋ ವರ್ಕ್ ಡನ್. ಆಯಿತಾ, ವರ್ಕ್ ಡನ್ ಆ್ಯಕ್ಚುಲಿ ಏನೂ ಆಗಿರಲ್ಲ, ಬಟ್ ನೀವು ಇಲ್ಲಿಂದ ಇಲ್ಲಿಗೆ ತರಲಿಕ್ಕೆ ಏನು ವರ್ಕ್ ಮಾಡಿರ್ತೀರಾ ಅಷ್ಟಂತೂ ಎನರ್ಜಿ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿಯಾಗಿ ಸ್ಟೋರ್ ಆಗುತ್ತೆ. ಇನ್ಫಿನಿಟಿಯಿಂದ ಸರ್ಫೇಸಿಗೆ ತರೋ ಅಷ್ಟಿಗೆ ಎಷ್ಟು ವರ್ಕ್ ಡನ್ ಆಗಿರುತ್ತೋ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ದಿಸ್ ಚಾರ್ಜ್ ಆ್ಯಸ್ ಪೊಟೆನ್ಷಿಯಲ್ ಎನರ್ಜಿ. ಆಯಿತಾ, ಆ ಪೊಟೆನ್ಷಿಯಲ್ ಎನರ್ಜಿನೇ ಇಲ್ಲಿ ಬರ್ಕೊಳ್ಳೋದು. ಅಂದರೆ ಶೆಲ್ಲಿನ ಸರ್ಫೇಸ್ ಮೇಲೆ ಎಷ್ಟಿರುತ್ತೋ ಪೊಟೆನ್ಷಿಯಲ್ಲೋ, ಇತ್ತಿನ್ ದ ಶೆಲ್ ಇನ್ಸೈಡ್ ದ ಶೆಲ್ ದ ಪೊಟೆನ್ಷಿಯಲ್ ಈಸ್ ದ ಸೇಮ್. ಸರ್ಫೇಸ್ ಮೇಲೆ ಅಷ್ಟು, ಇನ್ಸೈಡ್ ದ ಶೆಲ್ ಕೂಡ ಅಷ್ಟೆ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್, ಇದು ಗೊತ್ತಿರಬೇಕು. ಔಟ್ಸೈಡ್ ದ ಶೆಲ್ ಇಟ್ ಈಸ್ ಕಾನ್ಸ್ಟೆಂಟ್ ಇನ್ ಟು ಕ್ಯೂ ಬೈ ಆರ್, ವೇರ್ ಆರ್ ಇಸ್ ದ ಡಿಸ್ಟೆನ್ಸ್ ಫ್ರಮ್ ದ ಸೆಂಟರ್ ಆಫ್ ದ ಶೆಲ್ ಟು ದ ಪಾಯಿಂಟ್ ಆಫ್ ರೆಫರೆನ್ಸ್. ಇನ್ಸೈಡ್ ದ ಶೆಲ್ ಮತ್ತು ಆನ್ ದ ಶೆಲ್ ದ ಪೊಟೆನ್ಷಿಯಲ್ ಈಸ್ ಒನ್ ಆ್ಯಂಡ್ ದ ಸೇಮ್, ದಟ್ ಈಸ್ ಕಾನ್ಸ್ಟೆಂಟ್ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್, ವೇರ್ ಆರ್ ಇಸ್ ದ ರೇಡಿಯಸ್ ಆಫ್ ದ ಶೆಲ್. ನೆಕ್ಸ್ಟ್ ಕಾನ್ಸೆಪ್ಟ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಏನಿದು ಈಕ್ವಿಪೊಟೆನ್ಷಿಯಲ್? ದ ನೇಮ್ ಇಸ್ ಸೆಸ್ ಆಫ್ ದಿಸ್, ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ದೇರ್ ಈಸ್ ಎ ಸರ್ಫೇಸ್, ಸರ್ಫೇಸ್ ಅಂತ ತೊಗೊಂಡ್ರೆ ಆನ್ ದ್ಯಾಟ್ ಸರ್ಫೇಸ್ ದ ಪೊಟೆನ್ಷಿಯಲ್ ಡ್ಯೂ ಟು ಎ ಚಾರ್ಜ್ ಈಸ್ ಸೇಮ್ ಥ್ರೂ ಔಟ್ ದ ಸರ್ಫೇಸ್. ಫಾರ್ ಎಕ್ಸಾಂಪಲ್, ಈ ಬ್ಲ್ಯಾಕ್ ಬೋರ್ಡನ್ನು, ಈ ಗ್ರೀನ್ ಬೋರ್ಡನ್ನೇ ತೊಗೊಂಡ್ರೆ ದಿಸ್ ಈಸ್ ಎ ಸರ್ಫೇಸ್,
if there is some charge, ಯಾವುದೋ ಒಂದು ಚಾರ್ಜ್ ಇದೆ, ಆ ಚಾರ್ಜಿನ ಪೊಟೆನ್ಷಿಯಲ್ ಇಡೀ ಸರ್ಫೇಸ್ ಮೇಲೆ ನಾನೇನಾದರೂ ಕ್ಯಾಲ್ಕುಲೇಟ್ ಮಾಡಿದರೆ, ಎಲ್ಲ ಪಾಯಿಂಟ್ ಮೇಲೂ ನಾನು ಕ್ಯಾಲ್ಕುಲೇಟ್ ಮಾಡಿದರೆ, ಇಫ್ ಇಟ್ ರಿಮೈನ್ಸ್ ಸೇಮ್, ಒಂದೇ ರೀತಿ ಬಂದರೆ ಆನ್ಸರು ಎಲ್ಲ ಕಡೆನೂ, ಒಂದೇ 4 ವೋಲ್ಟು 10 ವೋಲ್ಟು 10,000 ಏನೋ ಬಂದ್ರೂ ಒಂದೇ ವ್ಯಾಲ್ಯೂ ಬಂದರೆ ಎಲ್ಲ ಕಡೆ, ವಿ ಕಾಲ್ ದ್ಯಾಟ್ ಸರ್ಫೇಸ್ ಆ್ಯಸ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಅಂದರೆ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗಿರುತ್ತೆ, ಪೊಟೆನ್ಷಿಯಲ್ ಈಸ್ ಸೇಮ್ ಆರ್ ಕಾನ್ಸ್ಟೆಂಟ್ ಸೇಮ್ ಥ್ರೂಔಟ್ ದ ಸರ್ಫೇಸ್. ಇಲ್ಲಿ ಸರ್ಫೇಸ್ ತೊಗೊಂಡ್ರೆ ಆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ವ್ಯಾಲ್ಯೂ ಸೇಮ್ ಇರುತ್ತೆ ಅಥವಾ ಕಾನ್ಸ್ಟೆಂಟ್ ಒಂದೇ ರೀತಿ ಇರುತ್ತೆ. ಆ್ಯಂಡ್ ವಿ ಕಾಲ್ ದ್ಯಾಟ್ ಸರ್ಫೇಸ್ ಆಸ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಫೀಲ್ಡ್ ಲೈನ್ಸನ್ನು ಬರಿತಿದ್ವಿ. ವಾಟ್ ಆರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್? ದೇ ಆರ್ ಇಮ್ಯಾಜಿನರಿ ಲೈನ್ಸ್ ವಿಚ್ ರೆಪ್ರೆಸೆಂಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಅದು ವೆಕ್ಟರ್ ಕ್ವಾಂಟಿಟಿ ಆಗಿತ್ತು. ಇಲ್ಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಏನಿದೆ, ಪೊಟೆನ್ಷಿಯಲ್ ಏನಿದೆ, ದಿಸ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿ ಆ್ಯಂಡ್ ವಿ ಆಲ್ ಹಿಯರ್ ಆಲ್ಸೋ ರೆಪ್ರೆಸೆಂಟ್ ದಟ್ ಪೊಟೆನ್ಷಿಯಲ್ ಬೈ ಇಮ್ಯಾಜಿನರಿ ಲೈನ್ಸ್. ಅದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅನ್ನು ಬರಿತಾ ಹೋಗ್ತೀವಿ. ಆ ಸರ್ಫೇಸಸ್ಸನ್ನು ಡ್ರಾ ಮಾಡ್ತೀವಿ. ಯಾವ್ಯಾವ ಕಾನ್ಫಿಗರೇಷನ್ಗೆ ಏನೇನು ಯಾವ ರೀತಿ ಡಯಾಗ್ರಾಮ್ ಬರುತ್ತೆ ಅಂತ ನೋಡ್ತಾ ಹೋಗೋಣ. ಅಲ್ಲಿ ಹೇಗೆ ಪಾಸಿಟಿವ್ ಚಾರ್ಜಿಗೆ ನೆಗೆಟಿವ್ ಚಾರ್ಜಿಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಡಯಾಗ್ರಾಮ್ ಬರೀತಿದ್ವು, ಹಾಗೆ ಇಲ್ಲೂ ಪಾಸಿಟಿವ್ ಚಾರ್ಜಿಗೆ ಏನು ಬರುತ್ತೆ ಅಥವಾ ನೆಗೆಟಿವ್ ಚಾರ್ಜಿಗೆ ಏನು ಬರುತ್ತೆ ಅದನ್ನು ನೋಡ್ತಾ ಹೋಗೋಣ. ಅಲ್ಲಿ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜಿಗೆ ಒಂದೇ ರೀತಿ ಡಯಾಗ್ರಾಮ್ ಬರುತ್ತೆ. ವಿ ವಿಲ್ ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ ಫಸ್ಟ್. ಪಾಯಿಂಟ್ ಚಾರ್ಜಿಗೆ ಹೌ ಟು ಡ್ರಾ ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ಒಂದು ಪಾಯಿಂಟ್ ಚಾರ್ಜ್ ಇದೆ ಕ್ಯೂ ಅಂತ, ಇಟ್ ಮೇ ಬಿ ಪಾಸಿಟಿವ್ ಚಾರ್ಜ್ ಆರ್ ನೆಗೆಟಿವ್ ಚಾರ್ಜ್. ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಏನಾಗಿತ್ತು ಅಂತ ಹೇಳಿದ್ರೆ ಅದು ವೆಕ್ಟರ್ ಕ್ವಾಂಟಿಟಿ, ಅದಕ್ಕೆ ಪಾಸಿಟಿವ್ ಚಾರ್ಜಿಗೆ ಒಂಥರ ಇರ್ತಿತ್ತು ಅಂದರೆ ಔಟ್ಸೈಡ್ ಎಮರ್ಜ್ ಆಗ್ತಿತ್ತು ಲೈನ್ಸು. ಅದೇ ನೆಗೆಟಿವ್ ಚಾರ್ಜಿಗೆ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಿತ್ತು, ಇಟ್ ವಾಸ್ ಪಾಯಿಂಟಿಂಗ್ ಟುವರ್ಡ್ಸ್ ದ ಚಾರ್ಜ್. ಆದರೆ ಇಲ್ಲಿ ಹಂಗೆ ಬರಲ್ಲ, ಪಾಸಿಟಿವ್ ಚಾರ್ಜ್ ಆದರೂ ಆಯಿತು ನೆಗೆಟಿವ್ ಚಾರ್ಜ್ ಆಯಿತು ಯಾವುದಾದ್ರೂ ಆಗಲಿ, ಎರಡಕ್ಕೂ ಕೂಡ ಸೇಮ್ ಪೊಟೆನ್ಷಿಯಲ್ ಈಕ್ವಿ ಸರ್ಫ್ ಡಯಾಗ್ರಾಮ್ ಬರುತ್ತೆ, ಪೊಟೆನ್ಷಿಯಲ್ ಡಯಾಗ್ರಾಮ್ ಅಂತ ಹೇಳ್ತೀವಿ. ಆಯಿತಾ, ಈಕ್ವಿ ಪೊಟೆನ್ಷಿಯಲ್ ಡಯಾಗ್ರಾಮ್. ಅದನ್ನು ಈಕ್ವಿ ಪೊಟೆನ್ಷಿಯಲ್ ಅಂತ ಕರೆಯೋದೇ ಒಳ್ಳೆಯದು. ಈಕ್ವಿ ಪೊಟೆನ್ಷಿಯಲ್ ಡಯಾಗ್ರಾಮ್ಸ್ ಅದರ ಫಸ್ಟ್ ಒನ್ ಪಾಯಿಂಟ್ ಚಾರ್ಜ್. ಇದು ತುಂಬ ಸಿಂಪಲ್. ಹೇಗೆ ಅಂತ ಹೇಳಿದ್ರೆ ಪೊಟೆನ್ಷಿಯಲ್ಗೆ ಈಕ್ವೇಷನ್ ಗೊತ್ತಿದೆ ನಮಗೆ, ಪಾಯಿಂಟ್ ಚಾರ್ಜ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎ ಪಾಯಿಂಟ್ ಚಾರ್ಜಿಗೆ ಏನು ಬಂದಿತ್ತು, ಸಮ್ ಕಾನ್ಸ್ಟೆಂಟ್ 1/4πε0 ಕಾನ್ಸ್ಟೆಂಟ್, ಅದು ಹಾಗೆ ಕೆ ಅಂತ ರೆಪೇರ್ ಮಾಡ್ತೀನಿ. ಇಟ್ ಈಸ್ ಕ್ಯೂ ಡಿವೈಡೆಡ್ ಬೈ ಆರ್, ಕಾನ್ಸ್ಟೆಂಟ್ ಇಂಟು ಕ್ಯೂ ಡಿವೈಡೆಡ್ ಬೈ ಆರ್, ಚಾರ್ಜ್ ವ್ಯಾಲ್ಯೂ ಡಿವೈಡೆಡ್ ಬೈ ಡಿಸ್ಟೆನ್ಸ್. ಡಿಸ್ಟೆನ್ಸ್ ಸೇಮ್ ಇತ್ತು ಅಂದ್ಕೊಳ್ಳೋಣ, ಡಿಸ್ಟೆನ್ಸ್ ಕೆಲವೊಂದು ಪಾಯಿಂಟಿಗೆ ಸೇಮ್ ಇರುತ್ತೆ. ಅಂದರೆ ನಾನೀಗೊಂದು ಇಲ್ಲಿ ಸರ್ಕಲ್ನ ತಗೊಂಡ್ರೆ, ಸರ್ಕಲ್ ಅಂದ್ರೇ ಅದಲ್ಲ, ದ ಪಾಯಿಂಟ್ಸ್ ವಿಲ್ ಬಿ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ದ ಗಿವನ್ ಪಾಯಿಂಟ್. ಒಂದು ಸೆಂಟರಿಂದ ಎಲ್ಲ ಪಾಯಿಂಟ್ಸ್ ಏನಾಗಿರುತ್ತೆ, ಇಟ್ ವಿಲ್ ಬಿ ಈಕ್ವಿ ಡಿಸ್ಟೆಂಟ್. ಈಕ್ವಿ ಡಿಸ್ಟೆಂಟ್ ಇದೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಎ ಅನ್ನೋದಾಗಿರ್ಬೋದು ಅಥವಾ ಪಾಯಿಂಟ್ ಬಿ ಅನ್ನೋದಾಗಿರ್ಬೋದು, ಬೋತ್ ಆರ್ ಅಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಚಾರ್ಜ್ ಅಂತ ತೊಗೊಂಡ್ರೆ ಆಗ ಪೊಟೆನ್ಷಿಯಲ್ ವ್ಯಾಲ್ಯೂ ಕೂಡ ಸೇಮ್ ಬರುತ್ತೆ. ಅಂದರೆ ವಿ ಕ್ಯಾನ್ ಕಾಲ್ ದಿಸ್ ಸರ್ಕಲ್ ಆ್ಯಸ್ ಅನ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕರ್ಕೊಳ್ಬೋದು. ಈ ಚಾರ್ಜಿನ ಪೊಟೆನ್ಷಿಯಲ್ನ ನೀವು ಈ ಸರ್ಫೇಸ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಸೇಮ್ ಬರುತ್ತೆ. ಕಾರಣ ಇಷ್ಟೇ, ರೀಸನ್ ಈಸ್ ಆಲ್ ದೀಸ್ ಪಾಯಿಂಟ್ಸ್ ವಿಚ್ ಲೈ ಆನ್ ದ ಸರ್ಕಲ್ ವೇರ್ ದ ಚಾರ್ಜ್ ಈಸ್ ಟೇಕನ್ ಟು ಬಿ ಎಟ್ ದ ಸೆಂಟರ್ ವಿಲ್ ಬಿ ಎಟ್ ದ ಸೇಮ್ ಡಿಸ್ಟೆನ್ಸ್ ಫ್ರಮ್ ದ ಚಾರ್ಜ್. ಚಾರ್ಜ್ ಇಂದ ಸೇಮ್ ಡಿಸ್ಟೆನ್ಸಲ್ಲಿ ಇರೋದ್ರಿಂದ ಎಲ್ಲ ಪಾಯಿಂಟ್ಸು ಪೊಟೆನ್ಷಿಯಲ್ ವ್ಯಾಲ್ಯೂ ಸೇಮ್ ಬರುತ್ತೆ. ಹಾಗೆ ಹೀಗೆ ಬೇರೆ ಬೇರೆ ಸರ್ಫೇಸಸ್ಗಳನ್ನ ಅಂದರೆ ನಾವು ಡ್ರಾ ಮಾಡ್ತಾ ಹೋಗ್ಬೋದು. ಬೋತ್ ದೀಸ್ ಟು ಸರ್ಫೇಸಸ್ ಆರ್ ಕನ್ಸಿಡರ್ಡ್ ಆಸ್, ಎರಡನ್ನೂ ಕೂಡ ನಾವೇನಂತ ಕರಿಬೋದು, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಕರಿಬೋದು. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಈ ಸರ್ಕಲ್ಲಿ ಎಷ್ಟು ಪೊಟೆನ್ಷಿಯಲ್ ಇರುತ್ತೋ ದಟ್ ವಿಲ್ ಬಿ ಡಿಫ್ರೆಂಟ್ ಫ್ರಮ್ ದಿಸ್ ಸರ್ಕಲ್, ಹೆನ್ಸ್ ಯು ಕ್ಯಾನ್ ಡ್ರಾ ಮೆನಿ ನಂಬರ್ ಆಫ್ ಸರ್ಕಲ್ಸ್. ಅದನ್ನೇ ಈ
ಕಾನ್ಸೆಂಟ್ರಿಕ್ ಸರ್ಕಲ್ಸನ್ನ ಕರ್ಕೊ ಬರೀತಾ ಹೋಗ್ಬೋದು ಎಷ್ಟು ಬೇಕಾದರೂ. ಹಾಗಿದ್ರೆ ಪೊಟೆನ್ಷಿಯಲ್ ಸೇಮ್ ಇರುತ್ತೆ ಅಷ್ಟೆ. ಹಾಗಿದ್ರೆ ಪಾಯಿಂಟ್ ಚಾರ್ಜಿಗೆ, ಫಾರ್ ಗಿವನ್ ಚಾರ್ಜ್, ಯಾವುದೋ ಒಂದು ಚಾರ್ಜ್ ಕೊಟ್ಟಿದ್ದಾರೆ, ಅದಕ್ಕೆ ಇಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಡಯಾಗ್ರಾಮ್ ಹೆಂಗಿರುತ್ತೆ ಅಂತ ಕೇಳಿದೆ. ಇಟ್ ವಿಲ್ ಬಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೀತಿ ಇರುತ್ತೆ. ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿರುತ್ತೆ. ಸೆಕೆಂಡ್ ಒನ್, ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳ್ತಾರೆ. ಹೌದು, ಫಾರ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಫೀಲ್ಡ್ ಯೂನಿಫಾರ್ಮ್ ಆಗಿದೆ ಅಂತ ಹೇಳಿಬಿಟ್ಟಿದ್ದಾರೆ. ಅಂಥ ಕಾನ್ಫಿಗರೇಷನ್ಗೆ ಯು ಶುಡ್ ಡ್ರಾ ದ ಇಕ್ವಿಪೊಟೆನ್ಷಿಯಲ್ ಡಯಾಗ್ರಾಮ್. ಹಾಗಿದ್ರೆ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಹೇಗಿರುತ್ತೆ, ರೆಪ್ರೆಸೆಂಟ್ ಮಾಡ್ತೀವಿ? ಇಟ್ ಈಸ್ ರೆಪ್ರೆಸೆಂಟೆಡ್ ಬೈ ಪ್ಯಾರಲಲ್ ಲೈನ್ಸ್ ಅಲ್ವಾ, ವಿಚ್ ಆರ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಈಚ್ ಅದರ್. ಈಕ್ವಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಕೇಳಿದರೆ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ದ ಆರೋ ಪ್ಯಾರಲಲ್ ಲೈನ್ಸ್. ಮತ್ತು ಪ್ಯಾರಲಲ್ ಲೈನ್ಸ್ ಹೆಂಗೆಂಗೂ ಇರೋಲ್ಲ, ಪ್ಯಾರಲಲ್ ಲೈನ್ಸ್ ಮಸ್ಟ್ ಬಿ ಈಕ್ವಿ ಡಿಸ್ಟೆನ್ಸ್, ಎಲ್ಲ ಲೈನ್ಸ್ಗಳ ಮಧ್ಯೆ ಸೇಮ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ತವೆ. ಆ್ಯಂಡ್ ದಿಸ್ ಈಸ್ ನಥಿಂಗ್ ಬಟ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಅದನ್ನು ರೆಪ್ರೆಸೆಂಟ್ ಮಾಡಿದ್ದು ಹೀಗೆ, ಆಯಿತಾ? ಈಗ ಇದರಲ್ಲಿ ನಾವೇನು ಮಾಡಬೇಕು, ಯು ಶುಡ್ ಐಡೆಂಟಿಫೈ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದರೆ ಏನು ಅಂದರೆ ಯಾವುದೋ ಒಂದು ಸರ್ಫೇಸ್ ತೊಗೊಳ್ಬೇಕು, ಆ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗಬೇಕು, ಸೇಮ್. ಹಾಗಿದ್ರೆ ಅಂಥದ್ದು ಯಾವುದಿದೆ ಅಂತ ಕೇಳಿದ್ರೆ ದಟ್ ಈಸ್ ನಥಿಂಗ್ ಬಟ್ ದ ಸರ್ಫೇಸ್ ವಿಚ್ ಪಾಸಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ಸ್. ಎಷ್ಟಾರ ಸರ್ಫೇಸಸ್ನ ಬರ್ಕೊಳ್ಬೋದು ನೀವು? ಇಲ್ಲೇನು ಬರ್ದಿದ್ದೀನಿ ನಾನು ಹೀಗೆ ಅದನ್ನು ಕಟ್ ಮಾಡಿರೋದು ಅಂದರೆ ಇದು ಬೋರ್ಡಿನ ಮೇಲೆ ಈ ಲೈನ್ಸ್ ಇದೆ, ಆರೋ ಮಾರ್ಕ್ಸ್ ಇದೆ. ನಾನು ಆ ಲೈನ್ಸಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇನ್ನೊಂದು ಪ್ಲೇನ್ನ ಪಾಸ್ ಮಾಡ್ತೀನಿ. ಹೀಗೆ ಈಗ ಒಂದು ಪ್ಲೇನ್ನ ಪಾಸ್ ಮಾಡಿದರೆ ಆ್ಯಂಡ್ ದಟ್ ಪ್ಲೇನ್ ವಿಚ್ ಈಸ್ ಪರ್ಪೆಂಡಿಕ್ಯುಲರ್ ಟು ದ ಲೈನ್ಸ್, ಪರ್ಪೆಂಡಿಕ್ಯುಲರ್ ಟು ದ ಲೈನ್ಸ್ ಈಸ್ ರೆಫರ್ ಟು ಆಸ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಆಯಿತಾ? ಇದರಲ್ಲಿ ಒಂದು ಪಾಯಿಂಟ್ ಚಾರ್ಜ್ನ ತೊಗೊಂಡ್ರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಏನಾಗಿರುತ್ತೆ, ದೇ ಆರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿದೆ. ಬಟ್ ಇನ್ ಕೇಸ್ ಆಫ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಆ ಕಾನ್ಫಿಗರೇಷನ್ ಕೊಟ್ಟರೆ ಇಟ್ ವಿಲ್ ಬಿ ದ ಪ್ಲೇನ್ಸ್ ವಿಚ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಫೀಲ್ಡ್ ಲೈನ್ಸ್, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ. ಇನ್ನೂ ಎರಡಿದೆ, ಇನ್ನೊಂದು ಎರಡು ಕೇಸ್ ಇದೆ. ದ ಥರ್ಡ್ ಒನ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್. ಡೈಪೋಲ್ ತಗೊಂಡ್ರೆ ಡೈಪೋಲ್ ಅಂದರೆ ಒಂದು ನೆಗೆಟಿವ್ ಚಾರ್ಜ್ ಇರುತ್ತೆ ಮೈನಸ್ ಕ್ಯೂ, ಇನ್ನೊಂದು ಪಾಸಿಟಿವ್ ಡೈಪೋಲ್. ವಾಟ್ ಈಸ್ ಎಲೆಕ್ಟ್ರಿಕ್ ಡೈಪೋಲ್? ಇಟ್ಸ್ ದ ಸಿಸ್ಟಮ್ ವಿಚ್ ಕನ್ಸಿಸ್ಟ್ ಆಫ್ ಟೂ ಈಕ್ವಲ್ ಆ್ಯಂಡ್ ಅಪೋಸಿಟ್ ಚಾರ್ಜಸ್ ಸಪ್ರೇಟೆಡ್ ಬೈ ಸಮ್ ಡಿಸ್ಟೆನ್ಸ್. ಸೇಮ್ ಚಾರ್ಜ್ ಬಟ್ ನೆಗೆಟಿವ್ ಮತ್ತು ಇನ್ನೊಂದು ಪಾಸಿಟಿವ್ ಆಗಿರುತ್ತೆ. ಇದಕ್ಕೀಗ ಏನು ಬಿಟ್ಟಿರಬೇಕು, ಯು ಶುಡ್ ರೆಪ್ರೆಸೆಂಟ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಈ ಸ್ವಲ್ಪ ಬೇರೆ ಥರ ಬರುತ್ತೆ, ಕಾರಣ ಇಷ್ಟೇ. ನೀವು ಇಂಡಿವಿಜುವಲ್ ಚಾರ್ಜ್ ನೋಡಿದಾಗ ಹೀಗಿರ್ತಿತ್ತು, ಒಂದೇ ಒಂದು ಚಾರ್ಜ್ ತೊಗೊಂಡ್ರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇರ್ತಿತ್ತು. ಆದರೆ ಇಲ್ಲಿ ಒಂದು ಚಾರ್ಜ್ ಅಲ್ಲ, ಇನ್ನೊಂದು ಚಾರ್ಜು ಇದೆ. ಹಾಗಾಗಿ ಆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏನಿದೆ ಅದು ಸ್ವಲ್ಪ ಡಿಸ್ಟಾರ್ಷನ್ ನೋಡ್ತಾ ಹೋಗ್ತೀವಿ. ಸ್ವಲ್ಪ ಏನಾಗುತ್ತೆ, ಸರ್ಕಲ್ಸ್ನ ಶೇಪು ಸ್ವಲ್ಪ ಡಿಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಹೀಗೆ ಸೈಜು ಒಂದು ಕಡೆಗೆ ಮಾತ್ರ ಬಲ್ಜ್ ಆಗ್ತಾ ಹೋಗುತ್ತೆ. ಸಾಕಂದ್ಕೊಳ್ತೀವಿ. ಕಾನ್ಸ್ ಯಾವುದಿತ್ತು, ಎಲೆಕ್ಟ್ರಿಕ್ ಡೈಪೋಲಿಗೆ ಕೇಳಿದರೆ ಸಿಂಗಲ್ ಚಾರ್ಜಿನ ನೋಡಿದ್ದೀವಿ. ಸಿಂಗಲ್ ಚಾರ್ಜಲ್ಲಿ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ರೀತಿ ಇರ್ತಿತ್ತು. ಅಂದರೆ ಇಲ್ಲಿಗೆ ಟೂ ಚಾರ್ಜಸ್ ಇದೆ, ಆ್ಯಂಡ್ ದೋಸ್ ಟೂ ಚಾರ್ಜಸ್ ಆರ್ ಅಪೋಸಿಟ್ ಇನ್ ನೇಚರ್. ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಚಾರ್ಜ್ ಇದೆ. ಇಫ್ ದೋಸ್ ಟೂ ಚಾರ್ಜಸ್ ಆರ್ ದೇರ್, ಎರಡು ಚಾರ್ಜ್ ಒಟ್ಟಿಗೆ ಇದೆ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್ ಇದೆ ಅಂತ ಹೇಳಿದಾಗ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಇರೋ ಬದಲಿಗೆ ಸ್ವಲ್ಪ ಡಿಸ್ಟಾರ್ಷನ್ನ ತೋರಿಸಿರುತ್ತೆ, ಸ್ವಲ್ಪ ಡಿಸ್ಟಾರ್ಷನ್ ಇರುತ್ತೆ. ಆಯಿತಾ?
potential value ee surfaces alli ille nanu ond reethi circles ide distorted circles ide ond reethi ellipse tara kanustide these surfaces are termed as equipotential surfaces. ಒಂದೊಂದು ಡಿಸ್ಟಾರ್ಟೆಡ್ ಸರ್ಕಲ್ ಏನಿದೆ ವಿ ಕಾಲ್ ದೋಸ್ ಡಿಸ್ಟಾರ್ಟೆಡ್ ಸರ್ಕಲ್ ಎಸ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ದ ಥರ್ಡ್ ಕೇಸ್ ಪೇರ್ ಆಫ್ ಸೇಮ್ ಚಾರ್ಜಸ್ ಅಂದರೆ ಎರಡು ಪಾಸಿಟಿವ್ ಚಾರ್ಜ್ ಆಗಿರ್ಬೋದು ಅಥವಾ ಎರಡು ನೆಗೆಟಿವ್ ಚಾರ್ಜ್ ಸೇಮ್ ಚಾರ್ಜ್ ಎರಡು ಇಟ್ ಈಸ್ ನಾಟ್ ರೆಫರ್ಡ್ ಟು ಆಸ್ ಎಲೆಕ್ಟ್ರಿಕ್ ಡೈಪೋಲ್ ಸೇಮ್ ಚಾರ್ಜ್ ಅದು ಎರಡು ಪಾಸಿಟಿವ್ ಆಗಿರ್ಬೋದು ಅಥವಾ ಎರಡು ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಹಾಗಿದ್ರೆ ಅದಕ್ಕೆ ಈ ಈಕ್ವಿಪೊಟೆನ್ಷಿಯಲ್ ಡಯಾಗ್ರಾಮ್ ಹೆಂಗೆ ಬರುತ್ತೆ ಅಂದರೆ ಇದಕ್ಕೆ ಅಪೋಸಿಟ್ ಇಲ್ಲಿ ಹೇಗೆ ಇದು ಸ್ವಲ್ಪ ಡಿಸ್ಟಾರ್ಟೆಡ್ ಸರ್ಕಲ್ಸ್ ಇದೆ ಅಲ್ಲೂ ಅದೇ ಡಿಸ್ಟಾರ್ಟೆಡ್ ಸರ್ಕಲ್ಸೇ ಇರುತ್ತೆ ಆದರೆ ಅದರದ್ದು ಫೇಸಿಂಗ್ ಅಪೋಸಿಟ್ ಇರುತ್ತೆ ಅಂದರೆ ಈ ರೀತಿ ಇದಕ್ಕೆ ಅಪೋಸಿಟ್ ಅಂದರೆ ಇದು ಬಲ್ಜ್ ಆಗಿ ಯಾವ ಕಡೆಗೆ ಆಗಿದೆ ರೈಟ್ ಸೈಡ್ ಆಗಿದೆ ಬಟ್ ಇಟ್ ವಿಲ್ ಬಿ ಟುವರ್ಡ್ಸ್ ಲೆಫ್ಟ್ ಸೈಡ್ ಅಂದರೆ ಈ ರೀತಿ ಇರುತ್ತೆ. ಈ ರೀತಿ ಬರುತ್ತೆ. ಯಾಕೆ ಹೀಗೆ ಬರೀಬೇಕು ಈ ಡೈ ಅಲ್ಲೇನೋ ಗೊತ್ತಾಯಿತು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಲ್ಲಿ ಯಾವ ಕಾನ್ಸೆಂಟ್ರಿಕ್ ಸರ್ಕಲ್ ಇರುತ್ತೆ ಅನ್ನೋದಕ್ಕೆ ರೀಸನ್ ಕೊಟ್ಟಿದ್ದೀನಿ ಬಿಕಾಸ್ ಡಿಸ್ಟೆನ್ಸ್ ಯಾವ ಡಿಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅದು ಯಾವ್ಯಾವ ಪಾಯಿಂಟು ಈಕ್ವಿ ಡಿಸ್ಟೆಂಟಲ್ಲಿ ಇರುತ್ತೋ ಸೇಮ್ ಡಿಸ್ಟೆನ್ಸಲ್ಲಿ ಇರುತ್ತೋ ಅಲ್ಲೆಲ್ಲ ಪೊಟೆನ್ಷಿಯಲ್ ಸೇಮ್ ಆಗ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಬರುತ್ತೆ. ಇಲ್ಲೂ ನಿಮಗೆ ಐಡಿಯಾ ಸಿಗುತ್ತೆ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ತಗೊಳ್ತೇವೆ ಈ ಎಲ್ಲ ಪಾಯಿಂಟ್ಸಲ್ಲಿ ಇಲ್ಲೇನು ಲೈನ್ ಇಲ್ಲಿ ಬರೀತೇನೆ ಆಲ್ ದೀಸ್ ಪಾಯಿಂಟ್ಸ್ ಹ್ಯಾವ್ ದ ಸೇಮ್ ಎಲೆಕ್ಟ್ರಿಕ್ ಫೀಲ್ಡ್ ಈ ಎಲೆಕ್ಟ್ರಿಕ್ ಫೀಲ್ಡ್ ಅಲ್ಲಿ ಸೇಮ್ ಇರುತ್ತೆ ಅಂದರೆ ಓ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಸೇಮ್ ಬರುತ್ತಾಗ ಸೋರ್ಸ್ ಚಾರ್ಜಿಂದ ಕನ್ಸಿಡರ್ ಮಾಡಿದಾಗ ಹಾಗಿದ್ರೆ ಅಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಯಾಕೆ ಹಾಗೆ ಇರುತ್ತೆ ಅನ್ನೋದು ಗೊತ್ತಾಗುತ್ತೆ. ಆದರೆ ಇಲ್ಲಿ ಇವೆರಡರಲ್ಲಿ ಯಾಕೆ ಹೀಗೆ ಅಂತ ಕೇಳಿದ್ರೆ ಯಾಕೆ ಈ ರೀತಿ ಬರುತ್ತೆ ಅಂದರೆ ಇಲ್ಲಿಗೆ ನೆಟ್ ಡೈಪೋ ನೆಟ್ ಪೊಟೆನ್ಷಿಯಲ್ನ ನೋಡಬೇಕು ನೆಟ್ ಪೊಟೆನ್ಷಿಯಲ್ ಇಲ್ಲಿ ಸಿಸ್ಟಮ್ ಆಫ್ ಚಾರ್ಜ್ ಬಂದ್ಬಿಡ್ತು ಅದನ್ನು ಹೇಳಿದ್ದೀವಿ ಸಿಸ್ಟಮ್ ಆಫ್ ಚಾರ್ಜಸ್ ಇದೆ ಇಫ್ ದೇರ್ ಆರ್ ನಂಬರ್ ಆಫ್ ಚಾರ್ಜಸ್ ದ ನೆಟ್ ಪೊಟೆನ್ಷಿಯಲ್ ಈಸ್ ಸಮ್ ಆಫ್ ಇಂಡಿವಿಜುವಲ್ ಪೊಟೆನ್ಷಿಯಲ್ ಅಲ್ವಾ ನೆಟ್ ಪೊಟೆನ್ಷಿಯಲ್ ವೆನ್ ದೇರ್ ಆರ್ ಮೋರ್ ದ್ಯಾನ್ ಟೂ ಚಾರ್ಜಸ್ ಒಂದಕ್ಕಿಂತ ಜಾಸ್ತಿ ಇದೆ ಅಂತ ಹೇಳಿದಾಗ ಟೋಟಲ್ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ ಇಟ್ಸ್ ಸಮ್ ಆಫ್ ಇಂಡಿವಿಜುವಲ್ ಪೊಟೆನ್ಷಿಯಲ್ ವಿ ಒನ್ ಪ್ಲಸ್ ವಿ ಟು ಹಾಗೆ ಮಾಡ್ತಾ ಹೋಗ್ತೀವಿ. ಆದರೆ ಇಲ್ಲಿಗ ಎರಡಿದೆ ಒಂದು ಮೈನಸ್ ಚಾರ್ಜ್ ಇದೆ ಇನ್ನೊಂದು ಪ್ಲಸ್ ಚಾರ್ಜ್ ಇದೆ ಎರಡೂ ವ್ಯಾಲ್ಯೂ ಸೇಮ್ ಇದೆ ಒಂದು ಆದರೆ ಒಂದು ಮೈನಸ್ ಇನ್ನೊಂದು ಪ್ಲಸ್ ನೀವು ಅದ್ರ ಎಕ್ಸಾಕ್ಟ್ ಸೆಂಟರ್ನ ತೊಗೊಂಡ್ರೆ ದ ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ಕನ್ಸಿಡರ್ ಮಾಡೋಣ ಆ್ಯಂಡ್ ಇನ್ ದ್ಯಾಟ್ ಲೈನ್ ಇಫ್ ಯು ಕನ್ಸಿಡರ್ ದ ಸೆಂಟರ್ ಇದು ಸೆಂಟರ್ ಅಂತ ತೊಗೊಂಡ್ರೆ ವಾಟ್ ಈಸ್ ದ ಪೊಟೆನ್ಷಿಯಲ್ ಎಟ್ ದಿಸ್ ಪಾಯಿಂಟ್ ಅಂತ ಕೇಳಿದ್ರೆ ಇಟ್ ವಿಲ್ ಬಿ ಝೀರೋ ಪೊಟೆನ್ಷಿಯಲ್ ವಿಲ್ ಬಿ ಝೀರೋ ಎಟ್ ದಿಸ್ ಪಾಯಿಂಟ್ ಪಾಯಿಂಟಲ್ಲಿ ಝೀರೋ ಆಗಿರುತ್ತೆ ದೇರ್ ವಿಲ್ ಬಿ ನೋ ಪೊಟೆನ್ಷಿಯಲ್ ಯಾಕೆ ಬಿಕಾಸ್ ದೇರ್ ಈಸ್ ನೆಗೆಟಿವ್ ಪೊಟೆನ್ಷಿಯಲ್ ಡ್ಯೂ ಟು ನೆಗೆಟಿವ್ ಚಾರ್ಜ್ ಆ್ಯಂಡ್ ದೇರ್ ಇಸ್ ಪಾಸಿಟಿವ್ ಪೊಟೆನ್ಷಿಯಲ್ ಡ್ಯೂ ಟು ಪಾಸಿಟಿವ್ ಚಾರ್ಜ್ ಆ್ಯಂಡ್ ದ ಪಾಯಿಂಟ್ ದಿಸ್ ಪಾಯಿಂಟ್ ಈಸ್ ಈಕ್ವಿ ಡಿಸ್ಟೆನ್ಸ್ ಫ್ರಮ್ ಬೋತ್ ದ ಚಾರ್ಜಸ್ ಈ ಪಾಯಿಂಟ್ ಎರಡೂ ಚಾರ್ಜಿಂದ ಸೇಮ್ ಡಿಸ್ಟೆನ್ಸಲ್ಲಿದೆ ಹಾಗಿದ್ರೆ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ ನೆಟ್ ಪೊಟೆನ್ಷಿಯಲ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋದ್ರೆ ಇಟ್ ವಿಲ್ ಗೆಟ್ ಕ್ಯಾನ್ಸಲ್ಡ್ ಒಂದು ವಿ ಒನ್ ಇದ್ದರೆ ಇನ್ನೊಂದು ಮೈನಸ್ ವಿ ಒನ್ ಇರುತ್ತೆ ಅದಕ್ಕೆ ಕ್ಯಾನ್ಸಲ್ ಆಗುತ್ತೆ ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಇಲ್ಲ ಎಟ್ ದ ಸೆಂಟರ್ ದೇರ್ ಇಸ್ ನೋ ಪೊಟೆನ್ಷಿಯಲ್ ಇನ್ ಎ ಡೈಪೋಲ್ ಹಾಗಾಗಿ ಇಲ್ಲೆಲ್ಲೂ ಸರ್ಕಲ್ ಬರಬಾರ್ದು ಸರ್ಕಲ್ ಬರಲ್ಲ ಅಂದರೆ ಪೊಟೆನ್ಷಿಯಲ್ಲು ಇಲ್ಲಿ ಝೀರೋ ಇದೆ ಅಂದರೆ ಇಲ್ಲಿ ಕಡಿಮೆ ಇರುತ್ತೆ ಇನ್ನೂ ಕಡಿಮೆ ಆಗ್ತಾ ಹೋಗುತ್ತೆ ಹತ್ತಿರ ಹತ್ತಿರ ಹೋದಂಗು ಜಾಸ್ತಿ ಆಗುತ್ತೆ ಅಂದರೆ ಹಾಗಾಗಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಡಯಾಗ್ರಾಮ್ ಈ ರೀತಿ ಬರುತ್ತೆ ಸರ್ಫೇಸಸ್ ಏನಾಗ್ತಿರುತ್ತೆ ಸ್ವಲ್ಪ ಗ್ಯಾಪ್ ಇರುತ್ತೆ ದ ಗ್ಯಾಪ್ ಇಂಡಿಕೇಟ್ಸ್ ದಟ್ ಎಟ್ ದಿಸ್ ರೀಜನ್ ಎಟ್ ದ ಸೆಂಟರ್ ಆಫ್ ದ ಎಟ್ ದ ಸೆಂಟರ್ ಆಫ್ ದ ಎಲೆಕ್ಟ್ರಿಕ್ ಡೈಪೋಲ್ ದ ಪೊಟೆನ್ಷಿಯಲ್ ವ್ಯಾಲ್ಯೂ ಈಸ್ ಝೀರೋ ಝೀರೋ ಇರುತ್ತೆ ಹಾಗಾಗಿ ನಿಮಗೆ ಅಲ್ಲಿ ಗ್ಯಾಪ್ ಕಾಣಿಸ್ಕೊಳ್ಳುತ್ತೆ ಇಲ್ಲಿ ನಿಮಗೆ ಬೇರೆ ರೀತಿ ಬಂದಿರುತ್ತೆ. ಅದು ಇಲ್ಲಿ ಪೇರ್ ಆಫ್ ಸೇಮ್ ಚಾರ್ಜಸ್ ತೊಗೊಂಡ್ರೆ ಪೇರ್ ಆಫ್ ಸೇಮ್ ಚಾರ್ಜಸ್ಸಲ್ಲಿ ನೆಟ್ ನೀವೇನಾದ್ರು ಲೈನ್ ಜಾಯ್ನಿಂಗ್ ದ ಟೂ ಚಾರ್ಜಸ್ ತೊಗೊಂಡು ಎಟ್ ದ ಸೆಂಟರ್ನ ಕನ್ಸಿಡರ್ ಮಾಡಿದ್ರಿ ಇದು ಸೆಂಟರ್ ಅಂತ ತೊಗೊಂಡ್ರೆ
ಆ ಸೆಂಟರಲ್ಲಿ ವಾಟ್ ಈಸ್ ದ ನೆಟ್ ಪೊಟೆನ್ಷಿಯಲ್ ಅಂತ ನೋಡಿದರೆ ವಿ ಒನ್ ಇದು ವಿ ಟು ಅಂತ ತಗೊಳ್ಳೋಣ, ಪೊಟೆನ್ಷಿಯಲ್ ಡ್ಯೂ ಟು ದಿಸ್, ಪೊಟೆನ್ಷಿಯಲ್ ಡ್ಯೂ ಟು ದಿಸ್, ವಾಟ್ ಈಸ್ ದ ನೆಟ್ ಪೊಟೆನ್ಷಿಯಲ್ ಎಟ್ ದಿಸ್ ಪಾಯಿಂಟ್ ಅಂತ ತೊಗೊಂಡ್ರೆ ಇಟ್ ಈಸ್ ವಿ ಒನ್ ಪ್ಲಸ್ ವಿ ಟು, ಕ್ಯಾನ್ಸಲ್ ಆಗಲ್ಲ ಯಾಕಂದರೆ ಇದು ಪಾಸಿಟಿವ್ ಪೊಟೆನ್ಷಿಯಲು ಅದರದ್ದು ಕೂಡ ಪಾಸಿಟಿವ್ ಪೊಟೆನ್ಷಿಯಲ್, ದೇ ಆ್ಯಡ್ ಅಪ್, ಪೊಟೆನ್ಷಿಯಲ್ ಇನ್ನೂ ಆ್ಯಡ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ, ಪೊಟೆನ್ಷಿಯಲ್ ವ್ಯಾಲ್ಯೂ ಇಲ್ಲಿ ಜಾಸ್ತಿ ಇರುತ್ತೆ, ಆದರೆ ಇಲ್ಲಿ ಕಡಿಮೆ ಇರುತ್ತೆ. ಕಾರಣ ಈ ಚಾರ್ಜು ಇದರಿಂದ ಈ ಪಾಯಿಂಟ್ ದೂರದಲ್ಲಿದೆ. ಇಟ್ ಆಲ್ಸೋ ಡಿಪೆಂಡ್ಸ್ ಅಲ್ವಾ, ಈ ಪಾಯಿಂಟ್ ಏನಾಗಿದೆ ಎರಡೂ ಚಾರ್ಜಸ್ಸಿಗೆ ಸೇಮ್ ಡಿಸ್ಟೆನ್ಸಲ್ಲಿದೆ. ಆದರೆ ನಾನು ಈ ಸೈಡಿನ ಪಾಯಿಂಟ್ಸನ್ನ ತೊಗೊಂಡ್ರೆ ಈ ಚಾರ್ಜಿಗೆ ಹತ್ತಿರದಲ್ಲಿದೆ, ಈ ಚಾರ್ಜಿಗೆ ದೂರದಲ್ಲಿದೆ. ಹಾಗೆ ಇಲ್ಲಿ ಪೊಟೆನ್ಷಿಯಲ್ ವ್ಯಾಲ್ಯೂ, ಅಲ್ಲಿನ ಪೊಟೆನ್ಷಿಯಲ್ ವ್ಯಾಲ್ಯೂ ಎಲ್ಲ ಬೇರೆ ಬೇರೆ ಬರ್ತಾ ಹೋಗುತ್ತೆ. ಆದರೆ ಸೆಂಟರ್ನಲ್ಲಿ ಜಾಸ್ತಿ ಇರುತ್ತೆ, ಅಂದರೆ ದೆರ್ ಈಸ್ ಪೊಟೆನ್ಷಿಯಲ್ ಎಟ್ ದ ಸೆಂಟರ್. ಹಾಗಾಗಿ ನಿಮಗೆ ಸೆಂಟರ್ನಲ್ಲಿ ಕ್ಯಾನ್ಸಲ್ ಆಗಲ್ಲ, ಇಲ್ಲಿ ಸರ್ಫೇಸ್ ಇಲ್ಲದೇ ಇರೋ ರೀತಿ ಬರಲ್ಲ ಇಲ್ಲಿನ ರೀತಿ, ಯಾಕೆಂದರೆ ದೇರ್ ವಿಲ್ ಬಿ ನೋಸ್ ಪೊಟೆನ್ಷಿಯಲ್. ಹಾಗಾಗಿ ವಿ ವಿಲ್ ನಾಟ್ ಡ್ರಾ ದೇನಿ ಸರ್ಫೇಸಸ್ ಇನ್ ದ ಮಿಡ್ಲ್, ಮಿಡ್ಲಲ್ಲಿ ಬರೆಯಲ್ಲ, ಆದರೆ ಇಲ್ಲಿ ಬರುತ್ತೆ. ಹಾಗೆ ಈ ಓವರ್ಲ್ಯಾಪ್ಡ್ ಸರ್ಫೇಸ್ ಕೂಡ ಬರ್ತಾ ಹೋಗುತ್ತೆ. ಆಯಿತಾ, ದೀಸ್ ಆರ್ ದ ಫೋರ್ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್. ಇಟ್ ವಿಲ್ ಬಿ ಆಸ್ಟ್ ಇದು ನಿಮಗೆ ಡ್ರಾ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಫಾರ್ ದ ಗಿವನ್ ಕಾನ್ಫಿಗರೇಷನ್ ಅಂತ ಇವು ನಾಲ್ಕರಲ್ಲಿ ಕೇಳ್ತಾರೆ. ಯಾವುದದು? ಪಾಯಿಂಟ್ ಚಾರ್ಜಿಗೆ ಕೇಳ್ತಾರೆ, ಇನ್ನೊಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡಿಗೆ ಕೇಳ್ತಾರೆ, ದ ಸೆಕೆಂಡ್ ಥರ್ಡ್ ಒನ್ ಇಸ್ ಡೈಪೋಲ್, ಆ್ಯಂಡ್ ದ ಫೋರ್ತ್ ಒನ್ ಇಸ್ ಪೇರ್ ಆಫ್ ಸೇಮ್ ಚಾರ್ಜಸ್. ನೆಕ್ಸ್ಟ್, ಇಲ್ಲಿ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಿಗೆ ಅದರ ಪ್ರಾಪರ್ಟೀಸಲ್ಲಿ ನೋಡೋದಾದರೆ ಏನೇನು ಪ್ರಾಪರ್ಟೀಸ್ ಇದೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳಿದ್ರೆ ಒಂದು ಡೆಫಿನೇಷನ್ ಗೊತ್ತಾಗಿದೆ ಏನೋ ಅಂತ. ಇನ್ನೇನೇನಿದೆ ಪ್ರಾಪರ್ಟೀಸಲ್ಲಿ ಅಂತ ಕೇಳಿದ್ರೆ ಇಡೀ ಸರ್ಫೇಸ್ ಮೇಲೆ, ಫಾರ್ ಎಕ್ಸಾಂಪಲ್ ಪಾಯಿಂಟ್ ಚಾರ್ಜಿನ ತೊಗೊಂಡ್ರೆ ಅದಕ್ಕೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಹೇಗಿರುತ್ತೆ ಅಂತ ಗೊತ್ತಾಗಿದೆ. ಇಟ್ ವಿಲ್ ಬಿ ಕಾನ್ಸೆಂಟ್ರಿಕ್ ಸರ್ಕಲ್, ಸರಿ. ಇಲ್ಲಿ ಒಂದು ಪಾಯಿಂಟ್ ಎ ಬಿ ಅಂತ ಇಲ್ಲೇ ಬರ್ತದೆ, ಸರಿ. ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅಂತಿದೆ. ಐ ವಿಲ್ ಕನ್ಸಿಡರ್ ಎ ಚಾರ್ಜ್ ಕ್ಯೂ ಒನ್ ಅಂತ ಏನೋ ತೊಗೊಳ್ತೇನೆ. ಆ ಕ್ಯೂ ಒನ್ನನ್ನು ಎಯಿಂದ ಬಿಗೆ ಮೂವ್ ಮಾಡ್ಬೇಕು ನಾನು. ಐ ಶುಡ್ ಮೂವ್ ಚಾರ್ಜ್ ಕ್ಯೂ ಒನ್ ಫ್ರಮ್ ಎ ಟು ಬಿ, ವೇರ್ ಎ ಆ್ಯಂಡ್ ಬಿ ಲೈ ಆನ್ ಎನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಅದು ಗೊತ್ತಿರಲಿ, ಸೋರ್ಸ್ ಚಾರ್ಜ್ ಕ್ಯೂ ಇದೆ, ಅದಕ್ಕೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸನ್ನು ಬರ್ಕೊಂಡಿದ್ದೀವಿ. ಆ ಸರ್ಫೇಸ್ ಮೇಲೆ ನಾನು ಎ ಬಿ ಅನ್ನೋದು ಎರಡು ಪಾಯಿಂಟ್ನ ಕನ್ಸಿಡರ್ ಮಾಡಿದ್ದೀನಿ. ಆ್ಯಂಡ್ ಐ ವಿಲ್ ಕನ್ಸಿಡರ್ ಅನದರ್ ಚಾರ್ಜ್ ಕ್ಯೂ ಒನ್ ವಿಚ್ ಈಸ್ ಆನ್ ಎ, ಆ್ಯಂಡ್ ಐ ಶುಡ್ ಮೂವ್ ಕ್ಯೂ ಒನ್ ಫ್ರಮ್ ಎ ಟು ಬಿ, ಎಯಿಂದ ಬಿಗೆ ಮೂವ್ ಮಾಡಬೇಕು ನೀವು. ಅಂದರೆ ಇಫ್ ಯು ಆರ್ ಮೂವಿಂಗ್ ದ ಚಾರ್ಜ್ ಇನ್ ದ ಫೀಲ್ಡ್, ಒಂದು ಒಂದು ಚಾರ್ಜ್ ಇನ್ನೊಂದು ಚಾರ್ಜ್ ಇದೆ ಅದ್ರ ಮುಂದೆ ಅದನ್ನು ಮೂವ್ ಮಾಡ್ತಿದ್ದೀರಿ ಅಂದಾಗ ವರ್ಕ್ ವಿಲ್ ಬಿ ಡನ್ ಅಲ್ವಾ. ಆ ವರ್ಕ್ ಏನಾಗಿರುತ್ತೆ ಅಂತ ಕೇಳಿದ್ರೆ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆನ್ ಆ್ಯನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳಿದೆ. ಆನ್ ಆ್ಯನ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂತ ಕೇಳಿದ್ರೆ ದಟ್ ವಿಲ್ ಬಿ ಝೀರೋ, ದೇರ್ ಈಸ್ ನೋ ವರ್ಕ್ ಡನ್, ನೋ ವರ್ಕ್ ಈಸ್ ಝೀರೋ, ವರ್ಕ್ ಡನ್ ಈಸ್ ಝೀರೋ. ರೀಸನ್ ಏನು? ರೀಸನ್ ಇಷ್ಟೇ, ಏನು ವರ್ಕ್ ಡನ್ನಿಗೆ ನಮಗಾಗಲೇ ಒಂದು ಈಕ್ವೇಷನ್ ಸಿಕ್ಕಿದೆ, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿನೇ ವರ್ಕ್ ಡನ್ ಅಲ್ವಾ. ಇದನ್ನು ಹಾಗೆ ನೋಡ್ಕೊಂಡಿದ್ದೀವಿ, ಯು ಈಸ್ ನಥಿಂಗ್ ಬಟ್ ಡಬ್ಲ್ಯೂ, ವಾಟ್ ಈಸ್ ಯು? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ. ವಾಟ್ ಈಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎನರ್ಜಿ? ಎಲೆಕ್ಟ್ರಿಸಿಟಿ ಪೊಟೆನ್ಷಿಯಲ್ ಅಂದರೆ ಎನರ್ಜಿ ಅಂದ್ರೆ ಏನು? ಇಟ್ಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಇನ್ ದ ಫೀಲ್ಡ್. ಹೌದಾ? ದಟ್ ಈಸ್ ವರ್ಕ್ ಡನ್ ಅಂತಲೇ ಡಿಫೈನ್ ಮಾಡ್ತಾರೆ, ದಟ್ ಈಸ್ ನಥಿಂಗ್ ಬಟ್ ದಿಸ್. ಹಾಗಿದ್ರೆ ಆ ಯುಗೂ ರಿಲೇಷನ್ ಗೊತ್ತು, ಯುಗೂ ವಿಗೂ ಏನು ರಿಲೇಷನ್ ಅಂತ ಹೇಳಿ. ವಾಟ್ ಈಸ್ ದ ರಿಲೇಷನ್? ದಟ್ ಈಸ್ ಪೊಟೆನ್ಷಿಯಲ್ ಇಂಟು ವಿ, ಪೊಟೆನ್ಷಿಯಲ್ ಇಂಟು ವಿ ಅಲ್ವಾ. ಪೊಟೆನ್ಷಿಯಲ್ ಇಂಟು ವಿ, ಸಾರಿ, ಪೊಟೆನ್ಷಿಯಲ್ ಇಂಟು ವಿ ಅಲ್ಲ, ಪೊಟೆನ್ಷಿಯಲ್ ಇಂಟು ಚಾರ್ಜ್, ವಿ ಇಂಟು ಚಾರ್ಜ್. ಇಲ್ಲಿ ಪೊಟೆನ್ಷಿಯಲ್ ಚೇಂಜ್ ಆಗ್ತಿದೆ, ಅದಕ್ಕೆ ನಾನು ಹೀಗೆ ಬರ್ಕೊಳ್ತೇನೆ, ವಿ ಎ ಫೈನಲ್ ಪೊಟೆನ್ಷಿಯಲ್ ಯಾವುದು? ವಿ ಬಿ, ವಿ ಬಿ ಮೈನಸ್ ವಿ ಎ ಇಂಟು ಕ್ಯೂ ಅಂತ ಆಗುತ್ತೆ ಅಲ್ವಾ. ಚೇಂಜ್ ಇನ್ ಪೊಟೆನ್ಷಿಯಲ್ ನೋಡಬೇಕು ನಾನು, ಅದನ್ನು ಹೀಗೂ ಬರ್ಕೊಳ್ಬೋದು, ಹೀಗಂತ ತೊಗೊಂಡು ಅರ್ಥ ಆಗುತ್ತೆ ನಮಗೆ. ಡೆಲ್ಟಾ ಡಬ್ಲ್ಯೂ ವರ್ಕ್ ಡನ್, ಡೆಲ್ಟಾ ಯು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ. ಅದೇ ವರ್ಕ್ ಎನರ್ಜಿ ಥಿಯರಮಲ್ಲಿ ನೋಡ್ಕೊಂಡು ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ ಇಸ್ ನಥಿಂಗ್ ಬಟ್ ವರ್ಕ್ ಡನ್. ಅದೇ ಡೆಲ್ಟಾ ವಿ ಅಂತ ಹೇಳಿದ್ರೆ ಚೇಂಜ್ ಇನ್ ಪೊಟೆನ್ಷಿಯಲ್ ಇಂಟು ಚಾರ್ಜ್, ಗೊತ್ತಾಗಿದೆ. ಹಾಗಿದ್ರೆ ಈಗ ಚೇಂಜ್ ಇನ್ ಪೊಟೆನ್ಷಿಯಲ್, ಡೆಲ್ಟಾ ವಿ ಈಸ್ ಚೇಂಜ್ ಇನ್ ಪೊಟೆನ್ಷಿಯಲ್, ಅಂದರೆ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್, ವಿ ಬಿ ಮೈನಸ್ ವಿ ಎ. ಬಟ್ ವಿ ಬಿ ಆ್ಯಂಡ್ ವಿ ಎ ಆರ್ ಒನ್ ಆ್ಯಂಡ್ ದ ಸೇಮ್,
potential value same alla adike adana equipotential surface anta kareyodu equipotential surface andre throughout the surface the potential value will be one and the same ingre b alli eshtu potential irutho enallo ashte irutte agire this turns out to be zero there is no change in potential hence work done is zero anta helu andre equipotential surface alli neevu charge in eshte move madidru there will be no work done adu first point adu gottirbeku another point is innond eno electric field lines will always be perpendicular to equipotential surfaces that is the second point electric field lines are perpendicular to equipotential surfaces second important property of equipotential surface adanna illu nodkondideve uniform electric field alli field lines na appo equipotential diagram barda condition idide hege field lines will be perpendicular to equipotential surface again illi adu property second property adu electric field lines yavaglu kuda equipotential surface ge perpendicular agirutte hagire ee charge ge potent idu positive charge anta tagondre field lines hege pass agutte alva radius this is nothing but radius radius is perpendicular to the tangents ill tangents nu draw madidre perpendicular agirutte ante helu andre yavaglu surfaces ge yavade kottiro equipotential surface ge electric field lines perpendicular to the surface irutte anadu gottirbeku two important character the third character is very important point is at the center of the dipole equipotential at the center of the dipole the potential value will be zero reason is one is positive potential the other one is negative potential they will cancel each other at the center of the line which joins the two charges hagagalli potential zero irutha ishtu gottirbeku this is about equipotential surface ಇದರಲ್ಲಿ ಡೆಫಿನೇಷನ್ ಇಂಪಾರ್ಟೆಂಟು ಅದಾದ ಮೇಲೆ ಈ ಫೋರ್ ಕಾನ್ಫಿಗರೇಷನ್ಸಿಗೆ ಈಕ್ವಿಪೊಟೆನ್ಷಿಯಲ್ ಡಯಾಗ್ರಾಮ್ನ ಬರೆಯೋದು ಗೊತ್ತಿರಬೇಕು ಆಮೇಲೆ ಇವೆರಡು ಪಾಯಿಂಟು ಯಾವುದು ವರ್ಕ್ ಡನ್ ಝೀರೋ ಆನ್ ವೆನ್ ವಿ ಆರ್ ಮೂವಿಂಗ್ ದ ಚಾರ್ಜ್ ಆನ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ದ ಸೆಕೆಂಡ್ ವನ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಇಸ್ ಪರ್ಪೆಂಡಿಕ್ಯುಲರ್ ಟು ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್ ಅನ್ನೋದು next we should derive the relationship between e and v and then derive it ishtadanka now potential bage matra nodidu electrostatic potential alli eradu configuration ge derivation madidvi ಒಂದು ಪಾಯಿಂಟ್ ಚಾರ್ಜಿಗೆ ಇನ್ನೊಂದು ಎಲೆಕ್ಟ್ರಿಕ್ ಡೈಪೋಲಿಗೆ ಎರಡಾಗಿದೆ ಅದಾದಮೇಲೆ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಡಯಾಗ್ರಾಮಿಗೆ ಬಂದ್ವಿ ಅಲ್ವಾ ನೆಕ್ಸ್ಟು ಇನ್ನೂ ಇದೆ ಡಿರವೇಷನ್ಸ್ ಅಂದರೆ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಯುಗೆ ಡಿರವೇಷನ್ಸ್ ಒಂದಿದೆ ಬೇರೆ ಬೇರೆ ಕಾನ್ಫಿಗರೇಷನ್ಸಿಗೆ ಏನಂತ ಅದನ್ನು ನೋಡ್ಕೊಳ್ಳೋಕ್ಕಿಂತ ಮೊದಲು ವಿಲ್ ಟ್ರೈ ಟು ನೋ ದ ರಿಲೇಷನ್ಶಿಪ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಇದು ವೆಕ್ಟರ್ ಕ್ವಾಂಟಿಟಿ ಇದು ಸ್ಕೇಲರ್ ಕ್ವಾಂಟಿಟಿ ಈಗೂ ವಿಗೂ ಏನು ರಿಲೇಷನ್ ಅಂತ ನೋಡ್ಕೊಳ್ಳೋಣ
ವಿ ಶುಡ್ ಡಿರೈವ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ವಿ. ಅದಕ್ಕೆ ಏನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿದ್ರೆ, ವಿ ವಿಲ್ ಕನ್ಸಿಡರ್ ಟೂ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್. ಚಾರ್ಜ್ ಎಲ್ಲಿದೆ ಅಂತ ಕೇಳಿದರೆ ಎಲ್ಲೋ ಒಂದು ಕಡೆ ಇದೆ ಅಂತ ಹೇಳಿ ಅದು ಬೇಡ. ಸೋರ್ಸ್ ಚಾರ್ಜ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಈಗ ಆ ಸೋರ್ಸ್ ಚಾರ್ಜಿಗೆ ಎರಡು ಬೇರೆ ಬೇರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ಸನ್ನು ಕನ್ಸಿಡರ್ ಮಾಡಿ. ಅಂದರೆ ಈ ಸರ್ಫೇಸ್, ಈ ಸರ್ಫೇಸ್ ಏನಿದೆ, ವಿ ವಿಲ್ ನೇಮ್ ದಟ್ ಸರ್ಫೇಸ್ ಆಸ್ ಬಿ. ದ ಸೆಕೆಂಡ್ ಸರ್ಫೇಸ್ ವಿ ವಿಲ್ ನೇಮ್ ಇಟ್ ಆಸ್ ಸಿ ಎ. ಅಂದರೆ ಎ ಅನ್ನೋ ಸರ್ಫೇಸ್ನ ಮೇಲೆ ಪೊಟೆನ್ಷಿಯಲ್ ಇರೋ ವ್ಯಾಲ್ಯೂನೇ ಬೇರೆ, ಬಿ ಮೇಲೆ ಇರೋದೇ ಬೇರೆ. ಇದರಲ್ಲಿ ಇದರಲ್ಲಿ 4 ವೋಲ್ಟ್ ಇದೆ ಅಂದರೆ ಇದರಲ್ಲಿ 2 ವೋಲ್ಟ್, ಆ ರೀತಿ ಡಿಫ್ರೆನ್ಸ್, ದೇರ್ ಇಸ್ ಅ ಡಿಫ್ರೆನ್ಸ್. ಆಯಿತಾ, ಎ ಅನ್ನೋ ಸರ್ಫೇಸ್ ಏನಿದೆ, ಲೆಟ್ ದ ಪೊಟೆನ್ಷಿಯಲ್ ಆಫ್ ಎ ಬಿ ವಿ, ಅದನ್ನು ಇಲ್ಲಿ ಬರ್ದೇನೆ ವಿ ಅಂತೇಳಿ. ಇದರ ಪೊಟೆನ್ಷಿಯಲ್ ಎಗಿಂತ ಕಡಿಮೆ ಇದೆ ಅಂತ ತೊಗೊಳ್ಳೋಣ. ಆ್ಯಂಡ್ ಲೆಟ್ ಇಟ್ ಬಿ ವಿ ಮೈನಸ್ ಡಿ ವಿ. ಒಂದು ಜಾಸ್ತಿ ಇರ್ಬೋದು, ಕಡಿಮೆ ಇರ್ಬೋದು, ಹಾಗೆ. ಒಟ್ಟಿನಲ್ಲಿ ಎರಡಕ್ಕೂ ಕೂಡ ಪೊಟೆನ್ಷಿಯಲ್ ಬೇರೆ ಬೇರೆ ಇದೆ. ಎ ಅನ್ನೋ ಇಡೀ ಸರ್ಫೇಸ್ನ ಮೇಲೆ ಪೊಟೆನ್ಷಿಯಲ್ ವಿ ಇದೆ, ಆ್ಯಂಡ್ ದಟ್ ಆಫ್ ಪೊಟೆನ್ಷಿಯಲ್ ಆಫ್ ಸರ್ಫೇಸ್ ಬಿ ಈಸ್ ವಿ ಮೈನಸ್ ಡಿ ವಿ. ಇಷ್ಟಿದೆ. ಈಗ ಅಲ್ಲೊಂದು ಪಾಯಿಂಟ್ ಪಿನ ಕನ್ಸಿಡರ್ ಮಾಡೋಣ. ಎಲ್ಲಿ ಅಂತ ಹೇಳಿದ್ರೆ, ಇಟ್ ಈಸ್ ಆನ್ ಸರ್ಫೇಸ್ ಬಿ. ಸರ್ಫೇಸ್ ಬಿ ಮೇಲೆ ಒಂದು ಪಾಯಿಂಟ್ ಪಿ ಅನ್ನೋದನ್ನು ಕನ್ಸಿಡರ್ ಮಾಡೋಣ. ಈ ಪಾಯಿಂಟ್ ಪಿಯಲ್ಲಿ ಏನಿದೆ ಅಂತ ಹೇಳಿದ್ರೆ, ವಿ ಹ್ಯಾವ್ ದ ಚಾರ್ಜ್. ಪಾಯಿಂಟ್ ಪಿಯಲ್ಲಿ ಯೂನಿಟ್ ಪಾಸಿಟಿವ್ ಚಾರ್ಜ್ ಇದೆ, ಅಂದರೆ +1 coulombs ಚಾರ್ಜ್ ಇದೆ. ಆ್ಯಂಡ್ ವಿ ಶುಡ್ ಮೂವ್ ದಟ್ ಚಾರ್ಜ್ +1 coulomb ಆಫ್ ಚಾರ್ಜ್ ಫ್ರಮ್ ಬಿ ಟು ಎ. ಅಂದರೆ ಬಿ ಮೇಲಿರುವಂಥ ಚಾರ್ಜನ್ನು ಎ ಮೇಲೆ ತೊಗೊಂಬರ್ಬೇಕು. ವಿ ಆರ್ ಜಸ್ಟ್ ಡಿಸ್ಪ್ಲೇಸಿಂಗ್ ಇಟ್, ಅಂದರೆ ಚಾರ್ಜನ್ನು ಮೂವ್ ಮಾಡ್ತಿದ್ದೀವಿ ಸರ್ಫೇಸ್ ಬಿ ಇಂದ ಸರ್ಫೇಸ್ ಇ. ಹಾಗಿದ್ರೆ ಹೆಂಗಿರುತ್ತೆ ಈ ಸರ್ಫೇಸಸ್? ಹೀಗೆ, ಇದು ಸರ್ಫೇಸ್ ಬಿ ಅಂತ ತೊಗೊಂಡ್ರೆ ಇದನ್ನು, ದಿಸ್ ಈಸ್ ಸರ್ಫೇಸ್ ಎ. ಹೀಗಿದೆ ಅಂದರೆ ಇದರ ಮೇಲಿರೋ ಚಾರ್ಜನ್ನು ನೀವೇನು ಮಾಡಬೇಕು, ಯು ಶುಡ್ ಬಿ ಮೂವ್ ಟುವರ್ಡ್ಸ್ ದಿಸ್ ಸರ್ಫೇಸ್ ಎ. ಈ ರೀತಿ ಎರಡು ಬೇರೆ ಬೇರೆ ಸರ್ಫೇಸಸ್ಸು, ಪಾಯಿಂಟ್ ಪಿ ಅನ್ನೋದು ಕನ್ಸಿಡರ್ ಮಾಡಿದ್ರೆ ಅಲ್ಲಿ ಪಾಸಿಟಿವ್ ಚಾರ್ಜ್ ಇದೆ 1 coulomb ಅಷ್ಟು, ಅದನ್ನು ಬಿ ಸರ್ಫೇಸಿಂದ ಎ ಸರ್ಫೇಸಿಗೆ ತೊಗೊಂಡೋಗಬೇಕು. ಹಾಗಿದ್ರೆ ಆ ಡಿಸ್ಟೆನ್ಸ್ ಎಷ್ಟಿದೆ ಸರ್ಫೇಸಸ್ ಮಧ್ಯೆ ಇರೋ ಡಿಸ್ಟೆನ್ಸ್, ಈ ಡಿಸ್ಟೆನ್ಸ್ ಏನಿದೆ, ದಟ್ ಡಿಸ್ಟೆನ್ಸ್ ಲೆಟ್ ಇಟ್ ಬಿ ಡಿ ಎಲ್ ಅಂತ ತೊಗೊಂಡಿದ್ದೀವಿ, ಡಿ ಎಲ್ ಸ್ಮಾಲ್ ಡಿಸ್ಟೆನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗೆ ತೊಗೊಂಡಿದ್ದೀವಿ, ಹೀಗಿದೆ ಎಲೆಕ್ಟ್ರಿಕ್ ಫೀಲ್ಡ್. ಯಾಕೆ ಹೀಗೆ ಇರುತ್ತೆ ಅನ್ನೋದನ್ನು ಆಮೇಲೆ ಹೇಳ್ತಾನೆ. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೀಗಿದೆ ಅಂತ ತೊಗೊಂಡಿದ್ದೀನಿ, ಟುವರ್ಡ್ಸ್ ಬಿ, ಎಯಿಂದ ಬಿ ಸೈಡ್ ಇದೆ. ಪೊಟೆನ್ಷಿಯಲ್ ಯಾವಾಗಲೂ ಬಿ, ಎಲೆಕ್ಟ್ರಿಕ್ ಫೀಲ್ಡ್ ಯಾವ ಡೈರೆಕ್ಷನಲ್ಲಿ ಇರುತ್ತೋ ಆ ಡೈರೆಕ್ಷನಲ್ಲಿ ಕಡಿಮೆ ಇರುತ್ತೆ. ಅಂದರೆ ಇದು ಪಾಸಿಟಿವ್ ಪೊಟೆನ್ಷಿಯಲ್ ಹೇಳ್ಕೊಳ್ತಾ ಇರೋದು. ಪೊಟೆನ್ಷಿಯಲ್ ಎಗೆ ಜಾಸ್ತಿ ಇರುತ್ತೆ, ಪೊಟೆನ್ಷಿಯಲ್ ಬಿಗೆ ಕಡಿಮೆ ಇದೆ. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಬಿ ಈಸ್ ಲೆಸ್ ವೆನ್ ಕಂಪೇರ್ಡ್ ಟು ಎ. ಇನ್ ದ್ಯಾಟ್ ಪರ್ಟಿಕ್ಯುಲರ್ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅಂತ ತೊಗೊಂಡಿದ್ದೀವಿ, ಪಾಸಿಟಿವ್. ಆಯಿತಾ, ಈಗ ಹಾಗಿದ್ರೆ ವಾಟ್ ಈಸ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ವಿ ಅಂತ ನೋಡೋಣ. ಅದಕ್ಕೆ ವರ್ಕ್ ಡನ್ ಡೆಫಿನಿಷನ್, ವಿ ಶುಡ್ ಯೂಸ್ ದಟ್ ವರ್ಕ್ ಡನ್. ಯಾಕಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನಿಷನ್ ಇದು, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಅಲ್ವಾ. ಹಾಗಾಗಿ ವರ್ಕ್ ಡನ್ನಿಗೆ ಈ ಕ್ವೆಶನ್ ನೋಡೋಣ. ವರ್ಕ್ ಡನ್ನಿಗೆ ಈ ಕ್ವೆಶನ್ ಗೊತ್ತಿದೆ ನಮಗೆ, ದಟ್ ಈಸ್ ನಥಿಂಗ್ ಬಟ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಲ್ವಾ. ಇಟ್ ಈಸ್ ಡಾಟ್ ಪ್ರಾಡಕ್ಟ್ ಆಫ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇಲ್ಲಿ ಈ ಫೋರ್ಸ್ ಅನ್ನೋದು, ದಿಸ್ ಫೋರ್ಸ್ ಕ್ಯಾನ್ ಬಿ ರಿಟನ್ ಆಸ್ ಚಾರ್ಜ್ ಇಂಟು, ದಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಚಾರ್ಜ್ ಬರೀಬೋದು. ಇದನ್ನು ಫಸ್ಟ್ ಚಾಪ್ಟರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್, ಎಲೆಕ್ಟ್ರಿಕ್ ಚಾರ್ಜಸ್ ಆ್ಯಂಡ್ ಫೀಲ್ಡಲ್ಲಿ ನೋಡ್ಕೊಂಡಿದ್ದೇವೆ. ಏನು ಎಲೆಕ್ಟ್ರಿಕ್ ಫೋರ್ಸ್ ಈಸ್, ಇಟ್ ಕ್ಯಾನ್ ಬಿ ರಿಟನ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಚಾರ್ಜ್, ಬಿಕಾಸ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಫೋರ್ಸ್ ಪರ್ ಯುನಿಟ್ ಚಾರ್ಜ್ ಅಲ್ವಾ. ಇ ಈಸ್ ಈಕ್ವಲ್ ಟು ಎಫ್ ಬೈ ಕ್ಯೂ ಅಥವಾ ಎಫ್ ಈಸ್ ಈಕ್ವಲ್ ಟು ಎ ಇಂಟು ಕ್ಯೂ. ಬಟ್ ಹಿಯರ್ ಕ್ಯೂ ಈಸ್ 1 + 1 coulomb ತೊಗೊಂಡಿದ್ದೀವಿ. ಹಾಗೆ ವಿ ಹ್ಯಾವ್ ಕನ್ಸಿಡರ್ಡ್ +1 coulomb ಆಫ್ ಚಾರ್ಜ್ ಆನ್ ಪಾಯಿಂಟ್ ಬಿ, ವಿಚ್ ಲೈಸ್ ಆನ್ ದ ಸರ್ಫೇಸ್ ಬಿ ಅಲ್ವಾ. ಹಾಗಿದ್ರೆ ಅದರದ್ದು ಕ್ಯೂ ವ್ಯಾಲ್ಯೂ ಎಷ್ಟು? 1 coulomb. ಆದರೆ ದಿಸ್ ಇಂಪ್ಲೈಸ್ ಎಫ್ ಟು ಬಿ ಇ. ಎಫ್ ಏನಾಗ್ಬಿಡುತ್ತೆ? ಇ ಅಂತ ಆಗ್ಬಿಡುತ್ತೆ. ಬರ್ಕೊಳ್ಬೋದಲ್ವ? ಎಫ್ ಇಸ್ ಈಕ್ವಲ್ ಟು ಇ, ಒಂದಾಯಿತು. ಅಂದರೆ ಇನ್ ಪ್ಲೇಸ್ ಆಫ್ ಎಫ್ ಐ ಕ್ಯಾನ್ ರೈಟ್ ಇಟ್ ಆಸ್ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಡಿಸ್ಪ್ಲೇಸ್ಮೆಂಟ್. ಯಾಕೆ? ಬಿಕಾಸ್
ಚಾರ್ಜ್ ವ್ಯಾಲ್ಯೂ ಏನಿದೆ, ಚಾರ್ಜ್ ಈಸ್ ಒನ್ ಕೂಲಂ, ಹೆನ್ಸ್ ಎಫ್ ಇಸ್ ಈಕ್ವಲ್ ಟು ಇ ಆಗುತ್ತೆ. ಇನ್ ಪ್ಲೇಸ್ ಆಫ್ ಎಫ್ ಐ ಕ್ಯಾನ್ ರೈಟ್ ಇಟ್ ಆಸ್, ಐ ಕ್ಯಾನ್ ರೀಪ್ಲೇಸ್ ಇಟ್ ಬೈ ಎಲೆಕ್ಟ್ರಿಕ್ ಫೀಲ್ಡ್. ನೆಕ್ಸ್ಟ್ ಈಗ ಡಾಟ್ ಪ್ರಾಡಕ್ಟ್ ತಗೊಳ್ಬೇಕು ಅಂದರೆ ಈಗ ಎಸ್ ವ್ಯಾಲ್ಯೂ ಏನಿದೆ ಇಲ್ಲಿ, ಹಿಯರ್ ಡಿಸ್ಪ್ಲೇಸ್ಮೆಂಟ್ ಎಸ್ ಅನ್ನೋದೇನಿದೆ, ಡಿಸ್ಪ್ಲೇಸ್ಮೆಂಟ್ ಎಸ್ ಇಸ್ ಡಿಸ್ಪ್ಲೇಸ್, ಡಿಸ್ಪ್ಲೇಸ್ಮೆಂಟ್ ಎಷ್ಟು ಅಂದರೆ ಪಿ ಇಂದ ಎಗೆ ಮೂವ್ ಮಾಡ್ಬೇಕು ನಾವು, ಪಿ ಟು ಎ ಅಂದರೆ ದಟ್ ಈಸ್ ದಟ್ ಡಿಸ್ಟೆನ್ಸ್ ಏನಿದೆ, ದ ಡಿಸ್ಟೆನ್ಸ್ ಬಿಟ್ವೀನ್ ಬಿ ಆ್ಯಂಡ್ ಎ ಸರ್ಫೇಸ್ ಇಸ್ ಡಿ ಎಲ್, ಹಾಗಾಗಿ ಎಸ್ ಇಸ್ ಡಿ ಎಲ್ ಅಂತ ಆಗುತ್ತೆ. ಹಾಗೆ ಇನ್ ಪ್ಲೇಸ್ ಆಫ್ ಎಸ್ ನಾನೇನು ಬರೀತೀನಿ, ಡಿ ಎಲ್ ಅಂತಲೇ ಬರೀತೀನಿ. ಆಯಿತಾ, ಕಾಸ್ ಥೀಟಾ ಎಕ್ಸ್ಪ್ಯಾನ್ಷನ್, ಡಾಟ್ ಪ್ರಾಡಕ್ಟ್, ಡಾಟ್ ಪ್ರಾಡಕ್ಟ್ ಇ ಡಾಟ್ ಎಸ್, ಇ ಡಾಟ್ ಎಸ್ ಅಂದರೆ ಇ ಎಸ್ ಕಾಸ್ ಥೀಟಾ, ಇ ಎಸ್ ಕಾಸ್ ಥೀಟಾ ಅಂತ ಬರ್ತೀನಿ. ಬಟ್ ಎಸ್ ಪ್ಲೇಸ್ ಎಸ್ ಅಂದ್ರೆ ಏನು, ಇಟ್ ಈಸ್ ಡಿ ಎಲ್ ಅಂತ ಗೊತ್ತಿದೆ, ಹಾಗೆ ಇ ಡಿ ಎಲ್ ಕಾಸ್ ಥೀಟಾ. ದೆನ್ ವಿ ಶುಡ್ ಫೈಂಡ್ ವಾಟ್ ಈಸ್ ದಿಸ್ ಥೀಟಾ ಅಂತ ನೋಡ್ಕೊಳ್ಬೇಕು. ಫೋರ್ಸ್ ಡೈರೆಕ್ಷನ್ ಹೀಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಎಲ್ಲಿರುತ್ತೋ ಫೋರ್ಸು ಅದೇ ಡೈರೆಕ್ಷನ್, ಬಟ್ ಡಿಸ್ಪ್ಲೇಸ್ಮೆಂಟ್ ಈ ಡೈರೆಕ್ಷನಲ್ಲಿದೆ ಹೌದಾ, ಅಂದರೆ ಇಲ್ಲಿ ಬರ್ತದೆ ಫೋರ್ಸ್ ಡೈರೆಕ್ಷನ್, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ಫೋರ್ಸ್, ಫೋರ್ಸಿನ ಡೈರೆಕ್ಷನ್ ಹೀಗೆ ಬರ್ಕೊಂಡ್ರೆ ಡಿಸ್ಪ್ಲೇಸ್ಮೆಂಟ್ ಹೀಗಿದೆ, ಡಿಸ್ಪ್ಲೇಸ್ಮೆಂಟ್ ಡೈರೆಕ್ಷನ್ ಹೀಗೆ ಅದಾ, ಡಿಸ್ಪ್ಲೇಸ್ಮೆಂಟ್ ಈ ಡೈರೆ ಎ ಟು ಬಿ ಫೋರ್ಸ್ ಡೈರೆಕ್ಷನು, ಬಟ್ ಚಾರ್ಜನ್ನು ನಾವು ಬಿಯಿಂದ ಎ ಕಡೆಗೆ ಮೂವ್ ಮಾಡ್ತಿದ್ದೀವಿ, ಅಪೋಸಿಟ್ ಡೈರೆಕ್ಷನ್ ಮೂವ್ ಮಾಡಿ, ಅಂದರೆ ಎರಡು ಆ್ಯಂಟಿ ಪ್ಯಾರಲಲ್, ಆ್ಯಂಟಿ ಪ್ಯಾರಲಲ್ ಇದೆ ಅಂತ ಹೇಳಿದರೆ ಅಂದರೆ ಇ ಆ್ಯಂಡ್ ವೆಕ್ಟರ್ ಇ ಆ್ಯಂಡ್ ವೆಕ್ಟರ್ ಡಿ ಎಲ್ ಏನಾಗಿದೆ ಆರ್ ಆ್ಯಂಟಿ ಪ್ಯಾರಲಲ್, ಆ್ಯಂಟಿ ಪ್ಯಾರಲಲ್, ಆ್ಯಂಟಿ ಪ್ಯಾರಲಲ್ ಇರೋದ್ರಿಂದ ವೆಕ್ಟರ್ ಇ ಆ್ಯಂಡ್ ವೆಕ್ಟರ್ ಡಿ ಎಲ್ ಆರ್ ಆ್ಯಂಟಿ ಪ್ಯಾರಲಲ್, ಹೆನ್ಸ್ ದಿಸ್ ಇಂಪ್ಲೈಸ್ ದಟ್ ಥೀಟಾ ಈಸ್ 180 ಡಿಗ್ರಿ. ಹಾಗಿದ್ರೆ ಕಾಸ್ 180 ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, ಅಂದರೆ ಏನಾಯ್ತಿದ್ದು ಕಾಸ್ 180 ಈಸ್ ಮೈನಸ್ 1, ಸೊ ಆನ್ಸರ್ ಈಸ್ ಮೈನಸ್ ಇ ಡಿ ಎಲ್ ಅಂತ ಆಯಿತು. ಅಂದರೆ ಒಂದು ಈಕ್ವೇಷನ್ ಸಿಕ್ಕಿದೆ ನಮಗೆ, ಏನಂತ ಸಿಕ್ತು, ದಟ್ ವರ್ಕ್ ಡನ್ ಇನ್ ಟರ್ಮ್ಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಸಿಕ್ಕಿದೆ. ಈಗ ನಮಗೆ ಬೇಕಾಗಿರೋದು ಅದೇ, ವಿ ಶುಡ್ ಫೈಂಡ್ ದ ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ವಿ, ಇ ಆ್ಯಂಡ್ ವಿ. ಅದರಲ್ಲಿ ಈಗ ಸದ್ಯಕ್ಕೆ ನನಗೆ ಇ ಅನ್ನೋದಂತೂ ಬಂದೋಯ್ತು, ಎಲೆಕ್ಟ್ರಿಕ್ ಫೀಲ್ಡ್ ಬಂದೋಗಿದೆ ಇಲ್ಲಿ ಇ ಅನ್ನೋದು. ಇನ್ನೊಂದು ಇರೋದೀಗ ವಿ ಶುಡ್ ಗೆಟ್ ಅನದರ್ ಎಕ್ಸ್ಪ್ರೆಷನ್ ಫಾರ್ ವಿ, ದಟ್ಟು ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್, ವರ್ಕ್ ಡನ್ ಅಂತ ಬರ್ಬೋದು. ಅದಕ್ಕೆ ಮತ್ತೆ ಏನು ಮಾಡೋಣ, ವಿ ಶಾಲ್ ಒನ್ಸ್ ಅಗೇನ್ ಕ್ಯಾಲ್ಕುಲೇಟ್ ದ ಸೇಮ್ ವರ್ಕ್ ಡನ್, ದಟ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲಲ್ಲಿ ಡಿಫೈನ್ ಮಾಡ್ತೇವೆ. ಇದಕ್ಕೆ ನಮಗೆ ಏನು ಗೊತ್ತಿದೆ, ಇದಕ್ಕೇನು ಗೊತ್ತಿದೆ, ದಟ್ ಈಸ್ ಆವಾಗಲೇ ನೋಡಿದ್ವಲ್ಲ, ಡಿ ಡಬ್ಲ್ಯೂ ಈಸ್ ಈಕ್ವಲ್ ಟು ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್, ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ, ಆ್ಯಂಡ್ ದಟ್ ಈಸ್ ನಥಿಂಗ್ ಬಟ್ ವಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್, ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್. ಈ ಡೆಫಿನೇಷನ್ ಯೂಸ್ ಮಾಡ್ಕೊಳ್ಳಿ, ಆಯಿತಾ. ವರ್ಕ್ ಡನ್ನಿಗೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅನ್ನೋ ಒಂದು ಡೆಫಿನೇಷನ್ ಯೂಸ್ ಮಾಡ್ಕೊಂಡ್ವಿ. ವಿ ಹ್ಯಾವ್ ಅನದರ್ ಎಕ್ಸ್ಪ್ರೆಷನ್ ಫಾರ್ ವರ್ಕ್ ಡನ್ ಇನ್ ದ ಇನ್ ದಿಸ್ ಚಾಪ್ಟರ್, ನಾವು ಈಗ ತಾನೇ ನೋಡ್ಕೊಂಡಿದ್ವಿ, ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್. ಅಂದರೆ ಚೇಂಜ್ ಇನ್ ಪೊಟೆನ್ಷಿಯಲ್, ಚೇಂಜ್ ಇನ್ ಪೊಟೆನ್ಷಿಯಲ್ ಇನ್ ಟು ಚಾರ್ಜ್ ಅಂತ ಬರೀಬೇಕು. ಚೇಂಜ್ ಇನ್ ಪೊಟೆನ್ಷಿಯಲ್ ಅಂದರೆ ಏನು, ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್. ಫೈನಲ್ ಪೊಟೆನ್ಷಿಯಲ್ ಯಾವುದು, ಇಟ್ ಈಸ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಎ, ಪೊಟೆನ್ಷಿಯಲ್ ಎಟ್ ಎ ಮೈನಸ್ ಪೊಟೆನ್ಷಿಯಲ್ ಆನ್ ಬಿ, ಅಂದರೆ ಈಗ ಬಿಯಿಂದ ಎಗೆ ಬರ್ತಾ ಇರೋದು, ಹಾಗೆ ಫೈನಲ್ ಪೊಸಿಷನ್ ಎ ಆಗುತ್ತೆ, ಇನಿಷಿಯಲ್ ಪೊಸಿಷನ್ ಬಿ ಆಗುತ್ತೆ. ಅಂದರೆ ಪೊಟೆನ್ಷಿಯಲ್ ಎಟ್ ಎ ಮೈನಸ್ ಪೊಟೆನ್ಷಿಯಲ್ ಎಟ್ ಬಿ. ಚಾರ್ಜ್ ಈಸ್ ಕ್ಯೂ, ಬಟ್ ಚಾರ್ಜ್ ವ್ಯಾಲ್ಯೂ ನಮಗೆ ಆಗಲೇ ಗೊತ್ತಿದೆ, ವಾಟ್ ಈಸ್ ದ ಚಾರ್ಜ್ ಕನ್ಸಿಡರ್ಡ್, ಇಟ್ ಈಸ್ ಒನ್ ಕೂಲಂ, ಹಾಗೆ ಒನ್ ಆಗುತ್ತೆ ಇದು. ಇನ್ನು ಉಳಿದಿದ್ದೇನು, ವಿ ಎ ಮತ್ತು ವಿ ಬಿ. ವಾಟ್ ಈಸ್ ದ ಪೊಟೆನ್ಷಿಯಲ್ ಆನ್ ಎ, ಇಟ್ ಈಸ್ ವಿ. ಪೊಟೆನ್ಷಿಯಲ್ ಆನ್ ಬಿ ಈಸ್ ವಿ ಮೈನಸ್ ಡಿ ವಿ, ಹಾಗೆ ಪೊಟೆನ್ಷಿಯಲ್ ಆನ್ ಎ ವಿ ಮೈನಸ್ ಪೊಟೆನ್ಷಿಯಲ್ ಆನ್ ಬಿ ಈಸ್ ವಿ ಮೈನಸ್ ಡಿ ವಿ. ಚಾರ್ಜ್ ಈಸ್ ಒನ್, ಇಲ್ಲೇನಾಯಿತು ವಿ ಮೈನಸ್ ವಿ ದೇ ವಿಲ್ ಕ್ಯಾನ್ಸಲ್, ಮೈನಸ್ ಇಂಟು ಮೈನಸ್ ಪ್ಲಸ್ ಡಿ ವಿ ಅಲ್ವಾ. ವಿ ವಿಲ್ ಗೆಟ್ ದ ವಿ ಹ್ಯಾವ್ ಅರೈವ್ಡ್ ಎಟ್ ದ ಸೆಕೆಂಡ್ ಎಕ್ಸ್ಪ್ರೆಷನ್ ವೇರ್ ದ ವರ್ಕ್ ಡನ್ ಈಸ್ ಫೌಂಡ್ ಟು ಬಿ ಚೇಂಜ್ ಇನ್ ಪೊಟೆನ್ಷಿಯಲ್. ಚೇಂಜ್ ಯಾವಾಗಿದ್ದು ಸಾಧ್ಯ, ಪ್ರೀವಿಯಸ್ ಕ್ಲಾಸಲ್ಲೂ ನೋಡಿದ್ದೀವಿ, ದಿಸ್ ಇಸ್ ಓನ್ಲಿ ಪಾಸಿಬಲ್ ವೆನ್ ದ ಚಾರ್ಜ್ ಈಸ್
1 coulomb plus 1 coulomb or 1 coulomb adaga adare ill charge now tagondirodu kuda 1 coulomb agide hagagi work done is change in potential anta bantu agare we can now solve we can arrive at the relation between a and b by considering equation 1 and equation 2 eradunu kuda nodabodu eradu kuda work done expression one expression the first expression is derived using the definition of work done as force into displacement the second one in terms of potential that is change in potential into charge ivereddu one both are work done hagire eradunu kuda en madabodu equating one and equating one and reason eno because lhs are same lhs enagide it is same work done ಹಾಗೆ ಏನಂತಾಯಿತು ಡಿ ವಿ ಇಸ್ ಈಕ್ವಲ್ ಟು ಮೈನಸ್ ಎ ಇಂಟು ಡಿ ಎಲ್ ಆರ್ ಇನ್ನು ಹೇಳಬೇಕಂದ್ರೆ ಇ ಈಸ್ ಈಕ್ವಲ್ ಟು ಹೀಗೆ ಬರೆಯುವ ಮೈನಸ್ ಡಿ ವಿ ಬೈ ಡಿ ಎಲ್ ಅಂತ ಬರೆಯುವ ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ದಟ್ಸ್ ಆ್ಯಕ್ಚುಲಿ ದ ರಿಲೇಷನ್ ಆ್ಯಕ್ಚುಲ್ ರಿಲೇಷನ್ಶಿಪ್ ಬಿಟ್ವೀನ್ ಇ ಆ್ಯಂಡ್ ಬಿ ಹಾಗೆ ಇ ಅನ್ನು ಏನಂತ ಕರಿಬೋದು ಇಟ್ ಈಸ್ ದ ನೆಗೆಟಿವ್ ನೆಗೆಟಿವ್ ಅಲ್ಲ ನೆಗೆಟಿವ್ ಮೈನಸ್ ಡಿ ವಿ ಬೈ ಡಿ ಎಲ್ ಅಂತಿದೆ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಕರಿಬೋದು ವಿ ಕ್ಯಾನ್ ಕಾಲ್ ಡಿ ವಿ ಬೈ ಡಿ ಎಲ್ ವಿ ಅಂದರೆ ಪೊಟೆನ್ಷಿಯಲ್ ಎಲ್ ಈಸ್ ನಥಿಂಗ್ ಬಟ್ ಡಿಸ್ಟೆನ್ಸ್ ಯಾವುದೇ ಒಂದು ಕ್ವಾಂಟಿಟಿನ ಡಿಸ್ಟೆನ್ಸಿಂದ ಡಿವೈಡ್ ಮಾಡ್ತಿದ್ದೀರಿ ಅಂದರೆ ವಿ ಕಾಲ್ ದ್ಯಾಟ್ ಆಸ್ ಗ್ರೇಡಿಯಂಟ್ ಇಲ್ಲಿ ಪೊಟೆನ್ಷಿಯಲ್ನ ಡಿಸ್ಟೆನ್ಸಿಂದ ಡಿವೈಡ್ ಮಾಡ್ತಿರೋದ್ರಿಂದ ವಿ ಕಾಲ್ ದಿಸ್ ಆಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ನೆಗೆಟಿವ್ ಆಫ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಆಗುತ್ತೆ ಮೈನಸ್ ಡಿ ವಿ ಬೈ ಡಿ ಎಲ್ ದಿಸ್ ಈಸ್ ದ ಆ್ಯಕ್ಚುಯಲ್ ರಿಲೇಷನ್ಶಿಪ್ ಹಾಗೆ ಇದು ಮಾಡಿದ್ದು ಈ ಡಿರೇಷನ್ ತುಂಬ ಸಿಂಪಲ್ ಇದೆ ಇನ್ ಆರ್ಡರ್ ಟು ಡಿರೈವ್ ದಿಸ್ ರಿಲೇಷನ್ ಯು ಶುಡ್ ಕನ್ಸಿಡರ್ ಟೂ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಆಸ್ ಶೋನ್ ಹಿಯರ್ ಅಂಡ್ ಯು ಶುಡ್ ಕನ್ಸಿಡರ್ ಒನ್ ಪ್ಲಸ್ ಒನ್ ಕುಲಮ್ ಆಫ್ ಚಾರ್ಜ್ ಆ್ಯಂಡ್ ಇಟ್ ಶುಡ್ ಬಿ ಮೂವ್ ಫ್ರಮ್ ಒನ್ ಸರ್ಫೇಸ್ ಟು ದಿ ಅದರ್ ದೆನ್ ಜಸ್ಟ್ ಕನ್ಸಿಡರ್ ದ ವರ್ಕ್ ಡನ್ ಎಕ್ಸ್ಪ್ರೆಷನ್ಸ್ ಒನ್ ಇನ್ ಟರ್ಮ್ಸ್ ಆಫ್ ಫೋರ್ಸ್ ದ ಅದರ್ ಇನ್ ಟರ್ಮ್ಸ್ ಆಫ್ ಪೊಟೆನ್ಷಿಯಲ್ ಆ್ಯಂಡ್ ಈಕ್ವೇಟ್ ದೋಸ್ ಟು ಈಕ್ವೇಷನ್ಸ್ ಯು ವಿಲ್ ಗೆಟ್ ದಿಸ್ ಇಲ್ಲಿ ಒಂದು ಇನ್ನೊಂದು ಇಂಪಾರ್ಟೆಂಟ್ ರಿಲೇಷನ್ ಸಿಗ್ತದೆ ಏನು ಅಂತ ಹೇಳಿದರೆ ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಸಿಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಆಲ್ವೇಸ್ ಬಿ ಡೈರೆಕ್ಟೆಡ್ ಇನ್ ದಟ್ ಡೈರೆಕ್ಷನ್ ಇನ್ ವಿಚ್ ಪೊಟೆನ್ಷಿಯಲ್ ಡಿಕ್ರೀಸಸ್ ಇಲ್ಲಿ ನಾನಾಗಲೇ ಕನ್ಸಿಡರ್ ಮಾಡಿಬಿಟ್ಟಿದ್ದೆ ವಿ ಹ್ಯಾವ್ ಕನ್ಸಿಡರ್ಡ್ ದಟ್ ದ ಪೊಟೆನ್ಷಿಯಲ್ ಆಫ್ ಎ ಇಸ್ ವಿ ಪೊಟೆನ್ಷಿಯಲ್ ಆಫ್ ಬಿ ಈಸ್ ದಿಸ್ ಅಂತ ಅಂದರೆ ಹೇಗೆ ಕಂಪೇರ್ ಮಾಡಿದರೆ ಕಡಿಮೆ ಇದೆ ಮೈನಸ್ ಡಿ ವಿ ಅಂತಿದೆ ಇನ್ನೂ ಕಡಿಮೆ ವಿಗಿಂತ ಕಡಿಮೆ ಆಯಿತು ಎಲೆಕ್ಟ್ರಿಕ್ ಫೀಲ್ಡಿನ ಡೈರೆಕ್ಷನ್ ಯಾವಾಗಲೂ ಯಾವ ಕಡೆಗಿರುತ್ತೆ ಅಂದರೆ ಇನ್ ದ್ಯಾಟ್ ಡೈರೆಕ್ಷನ್ ಇನ್ ವಿಚ್ ದ ಪೊಟೆನ್ಷಿಯಲ್ ಡಿಕ್ರೀಸಸ್ ಪೊಟೆನ್ಷಿಯಲ್ ಎಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ ಆ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇರುತ್ತೆ ಆ ಡೈರೆಕ್ಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇರುತ್ತೆ ಅನ್ನೋದು ಈ ಡಿರೈವೇಷನಲ್ಲಿ ಗೊತ್ತಾಗ್ತದೆ ಅದು ಗೊತ್ತಿರಬೇಕು ಅದೇ ಸಿಗ್ನಿಫಿಕೆನ್ಸ್ ಆಫ್ ದಿಸ್ ರಿಲೇಷನ್ ಅಂತ ಕೇಳಿದ್ರೆ ಅದು ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ಡೈರೆಕ್ಟೆಡ್ ಇನ್ ದಟ್ ಡೈರೆಕ್ಷನ್ ಇನ್ ವಿಚ್ ದ ಪೊಟೆನ್ಷಿಯಲ್ ಡ್ರಾಪ್ಸ್ ದ ಸ್ಟೀಪೆಸ್ಟ್ ಕಡಿಮೆ ಆಗ್ತಾ ಹೋಗುತ್ತೋ ಆ ಡೈರೆಕ್ಷನ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ ಅಂತ ನೆಕ್ಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡಿರೈವೇಷನ್ ಆಯಿತು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೂ ಎಲೆಕ್ಟ್ರಿಕ್ ಫೀಲ್ಡ್ಗೂ ಡಿರೈವೇಷನ್ ನೋಡ್ಕೊಂಡಿದ್ದೀವಿ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ದ ನೆಗೆಟಿವ್ ಆಫ್ ದ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂತ ಗೊತ್ತಾಗಿದೆ ಗ್ರೇಡಿಯಂಟ್ ಅಂತ ಹೇಳಿದರೆ ಡಿ ವಿ ಬೈ ಡಿ ಎಲ್ ಅಂದರೆ ಇಲ್ಲಿ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಂದರೆ ಡಿ ವಿ ಬೈ ಡಿ ಎಲ್ ಅಂತ ಯಾವುದೇ ಕ್ವಾಂಟಿಟಿನ ಲೆಂತ್ ಅನ್ನೋ ಒಂದು ಪ್ಯಾರಾಮೀಟ್ರಿಂದ ಡಿವೈಡ್ ಮಾಡಿದರೆ ವಿ ಕಾಲ್ ದ್ಯಾಟ್ ಆಸ್ ಗ್ರೇಡಿಯಂಟ್ ಇಫ್ ವಿ ಡಿವೈಡ್ ಟೆಂಪರೇಚರ್ ಬೈ ಡಿಸ್ಟೆನ್ಸ್ ಟೆಂಪರೇಚರ್ ಗ್ರೇಡಿಯಂಟ್ ಪ್ರೆಷರ್ನ ಡಿವೈಡ್ ಮಾಡಿದರೆ ಡಿಸ್ಟೆನ್ಸ್ ಇಂದ ಪ್ರೆಷರ್ ಗ್ರೇಡಿಯಂಟ್ ಹಾಗೆ ಇಲ್ಲಿ ಪೊಟೆನ್ಷಿಯಲ್ ಬೈ ಡಿಸ್ಟೆನ್ಸ್ ಇದೆ ಹಾಗೆ ವಿ ಕಾಲ್ ದಿಸ್ ಆಸ್ ಪೊಟೆನ್ಷಿಯಲ್ ಗ್ರೇಡಿಯಂಟ್ ಅಷ್ಟೆ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಯಾವುದು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿಗೆ ಡಿರೈವೇಷನ್ ನೋಡಿ ಪೊಟೆನ್ಷಿಯಲ್ ಎನರ್ಜಿ ಎಲೆಕ್ಟ್ರಿಕ್ ಎಲೆಕ್ಟ್ರೋ ಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ
ಅದರಲ್ಲಿ ಫಸ್ಟ್ ಒನ್ ಫಾರ್ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದ ಆಬ್ಸೆನ್ಸ್ ಆಫ್ ಫೀಲ್ಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ಗೆ ರಿಲೇಟೆಡ್ ಎರಡೇ ಡೆರಿವೇಷನ್ಸ್ ಇದ್ದದ್ದು, ಎರಡೇ ಸಿಸ್ಟಮ್ ಇಂದಿದ್ದದ್ದು, ಒಂದು ಪಾಯಿಂಟ್ ಚಾರ್ಜಿಗೆ, ಇನ್ನೊಂದು ಎಲೆಕ್ಟ್ರಿಕ್ ಡೈಪೋಲಿಗೆ. ಅದಾದಮೇಲೆ ನಾವು ಡಯಾಗ್ರಾಮ್ಸ್ ನೋಡಿದ್ವಿ ಅಷ್ಟೇ, ಈಕ್ವಿಪೊಟೆನ್ಸ್ ಸರ್ಫೇಸ್ ಡಯಾಗ್ರಾಮ್ಸ್ ನೋಡ್ಕೊಂಡ್ವಿ, ಎಲೆಕ್ಟ್ರಿಕ್ ಫೀಲ್ಡ್ಗೆ ಪೊಟೆನ್ಷಿಯಲ್ ರಿಲೇಷನ್ ನೋಡಿದ್ವಿ ಅಷ್ಟೇ. ನೆಕ್ಸ್ಟ್ ಕಮಿಂಗ್ ಟು ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಅಂದರೆ ಯು ಬಗ್ಗೆ ಹೇಳ್ತಿರೋದು. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಯು ಫಾರ್ ಟೂ ಚಾರ್ಜಸ್ ಏನಾಗಿರುತ್ತೆ ಅಂತ. ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಅಂದ್ರೆ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ಎ ಪಾಯಿಂಟ್ ಅಲ್ವಾ. ಹಾಗಿದ್ರೆ ಈಗ ಆ ವರ್ಕ್ ಡನ್ ಎಷ್ಟು ಅಂತ ಹೊಡಕ್ಬೇಕು, ಅದರಲ್ಲಿ ಎಷ್ಟಕ್ಕೆ ಅಂತ ಕೇಳಿದ್ರೆ ಎನರ್ಜಿ ಸ್ಟೋರ್ಡ್ ಫಾರ್ ದ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಸ್ವಲ್ಪ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದಿ ಆಬ್ಸೆನ್ಸ್ ಆಫ್ ಫೀಲ್ಡ್. ಫೀಲ್ಡ್ ಇಲ್ಲ, ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೀಲ್ಡ್, ದೇರ್ ಇಸ್ ನೋ ಎಕ್ಸ್ಟರ್ನಲ್ ಫೀಲ್ಡ್. ಆಗ ಪೊಟೆನ್ಷಿಯಲ್ ವ್ಯಾಲ್ಯೂ ಏನಾಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ವ್ಯಾಲ್ಯೂ ಏನಾಗುತ್ತೆ. ಏನಿದು ಆಬ್ಸೆನ್ಸ್ ಆಫ್ ಫೀಲ್ಡ್ ಅಂತ ಹೇಳಿದರೆ, ಆಬ್ಸೆನ್ಸ್ ಆಫ್ ಫೀಲ್ಡ್ ಅಂತ ಹೇಳಿದರೆ ಇಡೀ ಸರೌಂಡಿಂಗ್ಸಲ್ಲಿ ಯಾವ ಚಾರ್ಜು ಇಲ್ಲ ಅಂತ. ದೇರ್ ಇಸ್ ನೋ ಚಾರ್ಜ್. ಇಫ್ ದೇರ್ ಇಸ್ ನೋ ಚಾರ್ಜ್, ಚಾರ್ಜೇ ಇಲ್ಲ ಅಂದಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ಕೂಡ ಏನಾಗುತ್ತೆ, ಝೀರೋ. ಯಾಕಂದರೆ ಎಲೆಕ್ಟ್ರಿಕ್ ಫೀಲ್ಡಿಗೆ ಈಕ್ವೇಷನ್ ಗೊತ್ತು, ಈ ಈಸ್ ಪ್ರಪೋರ್ಷನಲ್ ಟು ಚಾರ್ಜ್ ಅಂತ ಗೊತ್ತಿದೆ ನಿಮಗೆ. ಚಾರ್ಜ್ ವ್ಯಾಲ್ಯೂ ಮೇಲೆ ಈ ಡಿಪೆಂಡ್ ಆಗುತ್ತೆ. ಈ ಚಾರ್ಜೇ ಇಲ್ಲ ಅಂದಮೇಲೆ, ಇಫ್ ದೇರ್ ಇಸ್ ನೋ ಚಾರ್ಜ್, ದೆನ್ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಕಮ್ಸ್ ಝೀರೋ. ಅಂದರೆ ಆಬ್ಸೆನ್ಸ್ ಆಫ್ ಫೀಲ್ಡ್ ಅಂತ ಕೇಳಿದರೆ ದೇರ್ ಇಸ್ ನೋ ಚಾರ್ಜ್ ನಿಯರ್ ಬೈ, ಸುತ್ತಮುತ್ತಲು ಯಾವ ಚಾರ್ಜು ಇಲ್ಲ ಅಂತ. ಹಾಗೆ ಅಂಥ ಸರೌಂಡಿಂಗ್ಸಲ್ಲಿ, ಅಂಥ ಪ್ಲೇಸಲ್ಲಿ ಯು ವಿ ಹ್ಯಾವ್ ಟು ಬ್ರಿಂಗ್ ಟೂ ಚಾರ್ಜಸ್, ಎರಡು ಚಾರ್ಜನ್ನು ಅಂಥ ಸ್ಪೇಸಲ್ಲಿ ತಂದಿಡಬೇಕು. ಆಗ ವಾಟ್ ಈಸ್ ದ ಎನರ್ಜಿ ಸ್ಟೋರ್ಡ್ ಇನ್ ದಟ್ ಅಂತ ನೋಡೋಣ. ಅದಕ್ಕೆ ಹೀಗೆ ನೋಡೋಣ, ಖಾಲಿ ಇದೆ ಈ ಬೋರ್ಡನ್ನೇ ರೆಪ್ರೆಸೆಂಟ್, ಈ ಸ್ಪೇಸಲ್ಲಿ ಏನೂ ಇಲ್ಲ, ದೇರ್ ಇಸ್ ನೋ ಚಾರ್ಜ್. ಬಟ್ ದೇರ್ ಈಸ್ ಎಟ್ ಇನ್ಫಿನಿಟಿ, ಇಲ್ಲೆಲ್ಲೋ ಇನ್ಫಿನಿಟಿಯಲ್ಲಿ ದೇರ್ ಈಸ್ ಎ ಚಾರ್ಜ್ ಕ್ಯೂ ಒನ್ ಅನ್ನೋ ಚಾರ್ಜ್ ಇದೆ. ಈ ಸ್ಪೇಸಲ್ಲಿ ಏನೂ ಇಲ್ಲ, ಯಾವ ಚಾರ್ಜೂ ಇಲ್ಲ, ಆಯಿತಾ. ಆ್ಯಂಡ್ ಯು ಶುಡ್ ಬ್ರಿಂಗ್ ದಿಸ್ ಕ್ಯೂ ಒನ್ ವಿಚ್ ಈಸ್ ಎಟ್ ಇನ್ಫಿನಿಟಿ ಟು ದಿಸ್ ಪಾಯಿಂಟ್ ಓ ಅಂತ ಏನೋ ತೊಗೊಳ್ಳೋಣ, ಏನೋ ಅನ್ಸುತ್ತೆ. ಅದನ್ನು ಇಲ್ಲಿಗೆ ತಂದಿಡಬೇಕು, ಆಯಿತಾ, ಅಥವಾ ಯಾವುದೋ ಒಂದು ಪಾಯಿಂಟ್ ಇಲ್ಲೆಲ್ಲ ತಂದಿಡಬೇಕು. ಹಾಗಿದ್ರೆ ವಾಟ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದಿಸ್ ಕ್ಯೂ ಒನ್ ಟು ದಿಸ್ ಪಾಯಿಂಟ್, ಓ ಅನ್ನೋದನ್ನು ರೆಫರೆನ್ಸ್ ಅಂತ ಇಟ್ಕೊಂಡು, ಹೋಗ್ತಾರದು ಬೇಡ, ಓ ಅನ್ನೋ ರೆಫರೆನ್ಸ್ ಅಂತ ಇಟ್ಕೊಂಡ್ರೆ ಈ ಪಾಯಿಂಟಿಗೆ ತಂದಿಡಬೇಕು, ಎ ಅನ್ನೋ ಪಾಯಿಂಟಿಗೆ ಈ ಚಾರ್ಜನ್ನು ತೊಗೊಂಬಂದು ಎಲ್ಲಿಡಬೇಕು. ವಾಟ್ ವಿಲ್ ಬಿ ದಿಸ್ ಡಿಸ್ಟೆನ್ಸ್ ಆರ್ ಒನ್ ಅಂತ ಏನೋ ತೊಗೊಂಡು, ಏನಾದರೂ ಆಯಿತು, ಅಥವಾ ಆರಿಜಿನ್ ಅನ್ನೋದನ್ನು ಕನ್ಸಿಡರ್ ಮಾಡೋ ಬದಲಿಗೆ ಸಿಂಪಲ್ಲಾಗಿ ಓ ಎ ಅಂತಲೇ ತೊಗೊಂಡು ಸಾಕು, ಕನ್ಫ್ಯೂಷನ್ ಬೇಡ. ಯಾವುದೋ ಒಂದು ಪಾಯಿಂಟ್ ಎ ಅಂತಿದೆ, ದೇರ್ ಈಸ್ ನೋ ಚಾರ್ಜ್ ನಿಯರ್ ಬೈ, ಬಟ್ ಯು ಶುಡ್ ಬ್ರಿಂಗ್ ಸಮ್ ಚಾರ್ಜ್ ದಟ್ ಈಸ್ ಕ್ಯೂ ಒನ್ ವಿಚ್ ಈಸ್ ಎಟ್ ಇನ್ಫಿನಿಟಿ ಟು ಸಮ್ ಪಾಯಿಂಟ್ ಇನ್ ದಟ್ ರೀಜನ್. ಒಂದು ರೀಜನ್ ಅಲ್ಲಿ ಯಾವುದೋ ಒಂದು ಪಾಯಿಂಟ್ ಎ ಅಂತ ತೊಗೊಂಡು ಅಲ್ಲಿ ತೊಗೊಂಬಂದು ಇಡಬೇಕು. ವಾಟ್ ಈಸ್ ದ ವರ್ಕ್ ಡನ್ ಅಂತ ಕೇಳಿದರೆ, ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಕ್ಯೂ ಒನ್, ಎಕ್ಸ್ಟರ್ನಲ್ ಫೀಲ್ಡ್ ಇಲ್ಲ, ಗೊತ್ತಿಲ್ಲ, ಎಕ್ಸ್ಟರ್ನಲ್ ಫೀಲ್ಡ್ ಈಸ್ ಝೀರೋ, ಯಾಕೆಂದರೆ ಚಾರ್ಜ್ ಈಸ್ ಝೀರೋ. ಹಾಗಾಗಿ ಅಂದರೆ ಯಾವ ಚಾರ್ಜ್ ಇಲ್ಲ, ಈ ಚಾರ್ಜನ್ನು ಬಿಟ್ಟು, ದಟ್ ಈಸ್ ದ ಮೂವೇಬಲ್ ಚಾರ್ಜ್, ಇನ್ ಯಾವುದು ಫಿಕ್ಸ್ಡ್ ಚಾರ್ಜ್ ಈ ಸರ್ಫೇಸಲ್ಲಿ ಇಲ್ಲ, ಆಯಿತಾ. ವಾಟ್ ಈಸ್ ದ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಕ್ಯೂ ಒನ್, ಕ್ಯೂ ಒನ್ನನ್ನು ಎಲ್ಲಿಂದ ಇಲ್ಲಿಗೆ, ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಪಿ ಅಂತ ತೊಗೊಳ್ಳೋಣ, ಅಥವಾ ಪಾಯಿಂಟ್ ಎ ಅಂತಲೇ ಟು ಪಾಯಿಂಟ್ ಎ ಅಂತ ಏನದು, ಇನ್ಫಿನಿಟಿಯಿಂದ ಹೇಗೆ ತೊಗೊಂಬರ್ಬೇಕು. ವಾಟ್ ಈಸ್ ದ ವರ್ಕ್ ಡನ್ ಅಂತ ಕೇಳಿದರೆ, ದ ವರ್ಕ್ ಡನ್ ಈಸ್ ಝೀರೋ, ದೇರ್ ಇಸ್ ನೋ ವರ್ಕ್. ರೀಸನ್ ಈಸ್ ಸಿಂಪಲ್, ಯಾಕಂದರೆ ವರ್ಕ್ ಡನ್ನಿಗೆ ಈಕ್ವೇಷನ್ ಗೊತ್ತಿದೆ, ವರ್ಕ್ ಡನ್ ಈಸ್ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆಗಲಿಂದ ನೋಡ್ತಿದ್ದೀವಿ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್, ಆ್ಯಕ್ಚುಲಿ ದೇರ್ ಈಸ್ ಡಿಸ್ಪ್ಲೇಸ್ಮೆಂಟ್, ದ ಫೋರ್ಸ್ ಈಸ್ ಆಲ್ಸೋ ಬೀಯಿಂಗ್ ಅಪ್ಲೈಡ್. ನಾವಿಲ್ಲಿ ಮಾತಾಡ್ತಿರೋದು ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸಿನ ಬಗ್ಗೆ, ವಾಟ್ ಈಸ್ ದಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ವರ್ಕ್ ಡನ್ ವಿಚ್ ಈಸ್ ಬೀಯಿಂಗ್ ಡನ್
ಡನ್ ವರ್ಕ್ ಎಲೆಕ್ಟ್ರೋಸ್ಟಾಟಿಕ್ ವರ್ಕ್ ಡನ್ ಬಗ್ಗೆ ಹೇಳ್ತಾ ಇರೋದು. ಆದರೆ ಇಲ್ಲಿ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸೇ ಇಲ್ಲ, ದೇರ್ ಈಸ್ ಅ ಮೆಕ್ಯಾನಿಕಲ್ ಫೋರ್ಸ್ ವಿಚ್ ಈಸ್ ಬೀಂಗ್ ಅಪ್ಲೈಡ್ ಆನ್ ದಿಸ್ ಚಾರ್ಜ್, ಅದನ್ನು ಅದ್ರ ಬಗ್ಗೆ ಕೇಳ್ತಿಲ್ಲ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಲ್ಲ, ದ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಲೆಕ್ಟ್ರಿಕ್ ಫೋರ್ಸ್ ಏನಿದೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಝೀರೋ ಅಲ್ವಾ. ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಇಲ್ಲ, ಯಾಕೆಂದರೆ ದೇರ್ ಈಸ್ ನೋ ಚಾರ್ಜ್, ಯಾವ ಚಾರ್ಜು ಇಲ್ಲ. ಹಾಗಿದ್ರೆ ದೇರ್ ಈಸ್ ನೋ ಫೋರ್ಸ್ ಆಫ್ ರಿಪಲ್ಷನ್ ಆರ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಏನೂ ಇಲ್ಲ. ಹಾಗಿದ್ರೆ ಫೋರ್ಸ್ ಈಸ್ ಝೀರೋ ಅಂತ ಹೇಳಿದರೆ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಈಸ್ ಝೀರೋ ಅಂದರೆ ವರ್ಕ್ ಡನ್ ಈಸ್ ಆಲ್ಸೋ ಝೀರೋ. ಹಾಗಿದ್ರೆ ಈಗೇನಾಗಿದೆ, ದ ವಾಟ್ ಈಸ್ ದಟ್ ವರ್ಕ್ ಡನ್, ಇಟ್ ಈಸ್ ಝೀರೋ. ಅಂದರೆ ಈಗ ಚಾರ್ಜು ಇಲ್ಲಿಂದ ಇಲ್ಲಿಗೆ ಬಂದಾಯ್ತು, ಈಗ ಇಲ್ಲಿಂದ ಇಲ್ಲಿಗೆ ತೊಗೊಂಬಂದಾಯಿತು ಒಂದು. ನೆಕ್ಸ್ಟ್ ಏನು ಮಾಡೋಣ, ಯು ಶುಡ್ ಬ್ರಿಂಗ್ ಅನದರ್ ಚಾರ್ಜ್ ಕ್ಯೂ ಟು. ಕ್ಯೂ ಟು ಅನ್ನೋ ಚಾರ್ಜನ್ನು ಈಗ ಅಲ್ಲಿಗೆ ತೊಗೊಂಬರ್ಬೇಕು. ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಕ್ಯೂ ಟು ಫ್ರಮ್ ಇನ್ಫಿನಿಟಿ ಟು ಪಾಯಿಂಟ್ ಬಿ ಅಂತ ಹೇಳೋದು. ಇಲ್ಲೆಲ್ಲೋ ಬಿ ಅನ್ನೋ ಪಾಯಿಂಟ್ ಇದೆ, ಇಲ್ಲಿಗೆ ಕ್ಯೂ ಟು ಅನ್ನೋ ಚಾರ್ಜನ್ನು ಇನ್ಫಿನಿಟಿಯಿಂದ ತೊಗೊಂಬಂದು ಇಲ್ಲಿಡಬೇಕು. ವಾಟ್ ಈಸ್ ದ ವರ್ಕ್ ಡನ್? ದಟ್ ವರ್ಕ್ ಡನ್ ಈಸ್ ನಾಟ್ ಝೀರೋ ಇಲ್ಲಿ, ಯಾಕೆ ಇನಿಷಿಯಲಿ ದೇರ್ ವಾಸ್ ನೋ ಚಾರ್ಜ್ ಇನ್ ದಿಸ್ ಸ್ಪೇಸ್, ಏನೂ ಇರಲಿಲ್ಲ. ಆಗ ವಾಟ್ ಎಲೆಕ್ಟ್ರೋಸ್ಟಾಟಿಕ್ ವರ್ಕ್ ಡನ್ ಎಷ್ಟು ಅಂತ ಕೇಳಿದ್ರೆ ಇಟ್ ಈಸ್ ಝೀರೋ, ಬಿಕಾಸ್ ದೇರ್ ಈಸ್ ನೋ ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್. ಯಾಕಂದರೆ ಇದ್ದದ್ದೇ ಒಂದೇ ಒಂದು ಚಾರ್ಜ್ ಕ್ಯೂ ಒನ್, ಇನ್ನೂ ಯಾವ ಚಾರ್ಜು ಇರಲಿಲ್ಲ. ಆಗ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಅನ್ನೋ ಕ್ವಶನ್ನೇ ಬರಲ್ಲ, ಹಾಗಾಗಿ ಇಲ್ಲಿ ವರ್ಕ್ ಡನ್ ಝೀರೋ ಆಗಿತ್ತು. ಆದರೆ ಈಗ ಕ್ಯೂ ಒನ್ ತಂದಾಗಿದೆ ಈ ಸ್ಪೇಸಲ್ಲಿ, ಇಲ್ಲಿದೆ ಈಗಾಗಲೇ. ಆ್ಯಂಡ್ ಯು ಶುಡ್ ಬ್ರಿಂಗ್ ಅನದರ್ ಚಾರ್ಜ್ ವಿಚ್ ಈಸ್ ಎಟ್ ಇನ್ಫಿನಿಟಿ ಟು ದ ಪಾಯಿಂಟ್ ಬಿ ವಿಚ್ ಈಸ್ ಇನ್ ದಿಸ್ ನಿಯರ್ ಬೈ ಕ್ಯೂ ಒನ್. ಈ ಚಾರ್ಜ್ ಹತ್ತಿರ ಇರೋ ಇನ್ನೊಂದು ಪಾಯಿಂಟಿಗೆ ತೊಗೊಂಬಂದು ಇಡಬೇಕು ಅಂದರೆ ದೆರ್ ಈಸ್ ಸಮ್ ಫೋರ್ಸ್ ಬಿಟ್ವೀನ್ ಕ್ಯೂ ಒನ್ ಆ್ಯಂಡ್ ಕ್ಯೂ ಟು. ಯಾಕಂದರೆ ಇಲ್ಲಿ ಮೊದಲೇ ಕ್ಯೂ ಒನ್ ಅನ್ನೋ ಚಾರ್ಜ್ ಇದೆ, ಇಲ್ಲಿ ಕ್ಯೂ ಟು ಅನ್ನೋ ಚಾರ್ಜ್ ಇದೆ, ಹಾಗೆ ಅವೆರಡರ ಮಧ್ಯೆ ಏನಿರುತ್ತೆ ಫೋರ್ಸ್ ಆಫ್ ಅಟ್ರಾಕ್ಷನ್ ಅಥವಾ ರಿಪಲ್ಷನ್ ಇದ್ದೇ ಇರುತ್ತೆ. ಹಾಗಿದ್ರೆ ಇಲ್ಲಿ ವರ್ಕ್ ಡನ್ ಇದೆ, ಆ ವರ್ಕ್ ಡನ್ ಎಷ್ಟು ಅಂತ ಕೇಳಿದ್ರೆ ದಟ್ ಹ್ಯಾಸ್ ಟು ಬಿ ಡಿಟರ್ಮಿನ್ ಆ್ಯಂಡ್ ದ್ಯಾಟ್ ಈಸ್ ನಥಿಂಗ್ ಬಟ್ ದ್ಯಾಟ್ ಈಸ್ ನಥಿಂಗ್ ಬಟ್ ನಮಗೆ ಆಗಲೇ ನೋಡ್ಕೊಂಡಿದ್ದೀವಿ ದಟ್ ವರ್ಕ್ ಡನ್ ಡಬ್ಲ್ಯೂ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಇಂಟು ಚಾರ್ಜ್, ಪೊಟೆನ್ಷಿಯಲ್ ಇಂಟು ಚಾರ್ಜ್. ಅದನ್ನು ಹೀಗೂ ಬರಿಬೋದು ನಾನು, ವರ್ಕ್ ಡನ್ ಅಂತ ಹೀಗೆ ಬರ್ಕೊಂಡಿದ್ವಿ, ಆವಾಗಲೇ ನೋಡಿದ್ದೀವಿ ಸುಮಾರು ಡಿರೈವೇಷನ್ಸಲ್ಲಿ. ಏನಂತ, ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಚೇಂಜ್ ಇನ್ ಪೊಟೆನ್ಷಿಯಲ್ ಅಂದರೆ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಫೈನಲ್ ಪೊಟೆನ್ಷಿಯಲ್ ಅಂತ ಹೇಳಿದರೆ ಇಲ್ಲಿ ಎಷ್ಟು ಡಿಸ್ಟೆನ್ಸು, ಇನ್ಫಿನಿಟಿ, ವಿ ಇನ್ಫಿನಿಟಿ ಅಲ್ವಾ, ಸಾರಿ ಫೈನಲ್ ಅಲ್ವಾ, ವಿ ಯಾವುದೋ ಒಂದು ಫೈನಲ್ ಅಂತಲೇ ಇಟ್ಕೊಂಡು. ಬಟ್ ಇನಿಷಿಯಲ್ ಪೊಟೆನ್ಷಿಯಲ್ ಅಂದರೆ ಏನಿಲ್ಲಿ, ವಿ ಇನ್ಫಿನಿಟಿ ಅಂತ. ವಾಟ್ ಈಸ್ ದ ಪೊಟೆನ್ಷಿಯಲ್ ಇಟ್ ಇನ್ಫಿನಿಟಿ? ಪೊಟೆನ್ಷಿಯಲ್ ಇಟ್ ಇನ್ಫಿನಿಟಿ ನಮಗೆ ಗೊತ್ತಿದೆ, ದಿಸ್ ಈಸ್ ಝೀರೋ. ಯಾಕೆಂದರೆ ಎಟ್ ಇನ್ಫಿನಿಟಿ ಯು ಶುಡ್ ಸಬ್, ಇಫ್ ದ ಚಾರ್ಜ್ ಈಸ್ ಎಟ್ ಇನ್ಫಿನಿಟಿ ಯು ಶುಡ್ ಟೇಕ್ ಆರ್ ಆಸ್ ಇನ್ಫಿನಿಟಿ. ಇನ್ಫಿನಿಟಿ ಅಂತ ಡಿನಾಮಿನೇಟರ್ ಬಂದರೆ ಪೊಟೆನ್ಷಿಯಲ್ ಏನೇನಾಗುತ್ತೆ, ಝೀರೋ. ಸೊ ವರ್ಕ್ ಡನ್ ಬಿಕಮ್ಸ್ ಜಸ್ಟ್ ಏನಂತಾಗತ್ತೆ, ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಫೈನಲ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಹಾಗಾಗಿ ನಾನು ಡೈರೆಕ್ಟಾಗಿ ಇಲ್ಲಿ ಹೀಗೆ ಬರ್ಕೊಂಡಿದ್ದೆ ಅಂತ ಅಂದರೆ, ವರ್ಕ್ ಡನ್ ಅಂತ ಹೇಳಿದಾಗ ಚೇಂಜ್ ಇನ್ ಪೊಟೆನ್ಷಿಯಲ್ ಅಂತ ಬರೆದು ಚಾರ್ಜ್ ಅಂತ ಬರ್ಕೊಳ್ಳೋ ಬದಲಿಗೆ, ವೆನ್ ದ ಇನಿಷಿಯಲ್ ಪಾಯಿಂಟ್ ಈಸ್ ಇನ್ಫಿನಿಟಿ, ಇನ್ಫಿನಿಟಿ ಇದ್ದಾಗ ಯು ಕ್ಯಾನ್ ಜಸ್ಟ್ ರೈಟ್ ಇಟ್ ಆ್ಯಸ್ ವಿ. ವಿ ಇಂಡಿಕೇಟ್ಸ್ ದಟ್ ಇಟ್ ಈಸ್ ದ ಫೈನಲ್ ಪೊಟೆನ್ಷಿಯಲ್ ಅಂತ. ವಾಟ್ ಈಸ್ ದಿಸ್ ವಿ ಅಂತ ಕೇಳಿದ್ರೆ, ಈಗ ಹಿಯರ್ ಹಿಯರ್ ವಿ ಈಸ್ ಪೊಟೆನ್ಷಿಯಲ್ ಡ್ಯೂ ಟು ಕ್ಯೂ ಒನ್ ಎಟ್ ಬಿ ಆಗುತ್ತೆ. ಗೊತ್ತಾಗ್ತಿದೆ ಅಂದ್ಕೊಳ್ತೀನಿ. ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಕ್ಯೂ ಟು ಫ್ರಮ್ ಇನ್ಫಿನಿಟಿ ಟು ಬಿ ಅನ್ನೋದು ನೋಡ್ಕೋಬೇಕು. ಆ್ಯಂಡ್ ದ್ಯಾಟ್ ಈಸ್ ನಾಟ್ ಆ್ಯಕ್ಚುಲಿ ಝೀರೋ, ಬಿಕಾಸ್ ಮೊದಲೇ ಒಂದು ಚಾರ್ಜ್ ಇದೆ, ಆ ಕ್ಯೂ ಟೂ ಅನ್ನೋ ಚಾರ್ಜ್ ಇನ್ಫಿನಿಟಿಯಲ್ಲಿದೆ, ಕ್ಯೂ ಒನ್ ಅನ್ನೋದು ಈ ಪಾಯಿಂಟಲ್ಲಿದೆ. ದೇರ್ ವಿಲ್ ಬಿ ಫೋರ್ಸ್ ಆಫ್ ಅಟ್ರಾಕ್ಷನ್ ಆರ್ ರಿಪಲ್ಷನ್ ಡಿಪೆಂಡ್ಸ್, ಎರಡು ಪಾಸಿಟಿವ್ ಆಗಿದೆ ರಿಪಲ್ಷನ್ ಇದ್ದೇ ಇರುತ್ತೆ. ಹಾಗಿದ್ರೆ ಅಲ್ಲಿ ಫೋರ್ಸ್ ಇದೆ ಅಂತ ಹೇಳಿದ್ರೆ ವರ್ಕ್ ಡನ್ಸ್ ವರ್ಕ್ ಡನ್ ಕೂಡ ಇರುತ್ತೆ.
ಹಾಗೆ ಆ ವರ್ಕ್ ಡನ್ ಈಗ ಫಾರ್ಮುಲಾ ಗೊತ್ತಿದೆ, ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಅದು ನಾವು ಆಗಲೆಯಿಂದ ಏನಂತ ನೋಡಿದ್ವಿ ಅಂದರೆ ವರ್ಕ್ ಡನ್ ಈಸ್ ಚೇಂಜ್ ಇನ್ ಪೊಟೆನ್ಷಿಯಲ್ ಇಂಟು ಚಾರ್ಜ್. ಹಾಗೆ ಬರೆದ್ರೆ ಫೈನಲ್ ಪೊಟೆನ್ಷಿಯಲ್ ಮೈನಸ್ ಇನಿಷಿಯಲ್, ಅದನ್ನು ಸಾಲ್ವ್ ಮಾಡ್ತಾ ಹೋದ್ರೆ ಇನಿಷಿಯಲ್ ಪೊಟೆನ್ಷಿಯಲ್ ಜೀರೋ ಆಗುತ್ತೆ, ಯಾಕಂದರೆ ಇನಿಷಿಯಲ್ ಪಾಯಿಂಟ್ ಏನಾಗಿದೆ, ಇಟ್ ಈಸ್ ಎಟ್ ಇನ್ಫಿನಿಟಿ, ಫೈನಲ್ ಪೊಟೆನ್ಷಿಯಲ್ ಮಾತ್ರ ಉಳಿಯೋದು. ಡೈರೆಕ್ಟಾಗಿ ಹಾಗಾಗಿ ವರ್ಕ್ ಡನ್ನ ನಾನು ಏನಂತ ಬರೆಯಬೋದು, ಪೊಟೆನ್ಷಿಯಲ್ ಇಂಟು ಚಾರ್ಜ್. ಹಿಯರ್ ವಿ ಇಂಡಿಕೇಟ್ಸ್ ದಟ್ ಇಟ್ಸ್ ಇಸ್ ದ ಫೈನಲ್ ಪೊಟೆನ್ಷಿಯಲ್ ಅನ್ನೋದನ್ನು ಇಂಡಿಕೇಟ್ ಮಾಡುತ್ತೆ. ಆ ವಿ ಯಾವುದ್ರದ್ದು, ಇಟ್ ಈಸ್ ದ ಪೊಟೆನ್ಷಿಯಲ್ ಡ್ಯೂ ಟು ಕ್ಯೂ ಒನ್, ಇನಿಷಿಯಲ್ ಚಾರ್ಜ್ ಏನಿದೆ ಆ ಚಾರ್ಜ್ ಒಂದು ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಬಿ. ಇಫ್ ದಿಸ್ ಡಿಸ್ಟೆನ್ಸ್ ಈಸ್ ಆರ್, ಈ ಡಿಸ್ಟೆನ್ಸನ್ನು ಆರ್ ಅಷ್ಟಿದೆ ಅಂದ್ಕೊಂಡ್ರೆ, ಇಫ್ ದ್ಯಾಟ್ ಡಿಸ್ಟೆನ್ಸ್ ಈಸ್ ಆರ್ ಅಂತ ತೊಗೊಂಡ್ರೆ, ಆ ವಿ ವ್ಯಾಲ್ಯೂ ಇಲ್ಲಿಗೆ ಬಂದರೆ ಕಂಟಿನ್ಯೂ ಮಾಡಿ, ದ್ಯಾಟ್ ವಿ ಬಿಕಮ್ಸ್ ವಿ ಈಸ್ ಈಕ್ವಲ್ ಟು 1/4πε0 ಇಂಟು Q1/r ಅಲ್ವಾ. ಪೊಟೆನ್ಷಿಯಲ್ ಡ್ಯೂ ಟು ಕ್ಯೂ ಒನ್ ಅಂತ ಕೇಳಿರೋದು ಎಟ್ ಬಿ. ಡಿಸ್ಟೆನ್ಸ್ ಗೊತ್ತಿದೆ, ಚಾರ್ಜ್ ಎಷ್ಟು ಅಂತ ಗೊತ್ತಿದೆ. ಹಾಗಿರೋ ಒಂದು ಚಾರ್ಜ್ ಇದ್ದರೆ, ಒಂದು ಪಾಯಿಂಟ್ ಚಾರ್ಜ್ ಇದ್ದರೆ ಪೊಟೆನ್ಷಿಯಲ್ ಈಕ್ವೇಷನ್ ಗೊತ್ತಿದೆ, ಇಟ್ ಈಸ್ 1/4πε0 ಇಂಟು ಚಾರ್ಜ್ ಬೈ ಡಿಸ್ಟೆನ್ಸ್, ಅದನ್ನೇ ಬರೆದಿರೋ. ಇದಿಲ್ಲಿ ಚಾರ್ಜ್ ಯಾವುದು, ಕ್ಯೂ ಒನ್ನು, ಡಿಸ್ಟೆನ್ಸ್ ಎಷ್ಟು, ಆರ್. ಸೊ ಇದನ್ನು ನಾವು ಅಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ, ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, ಡಬ್ಲ್ಯೂ ಬಿಕಮ್ಸ್ ಇನ್ ಪ್ಲೇಸ್ ಆಫ್ ವಿ, ವಿ ಇದೇ ಇರುತ್ತೆ, ಇನ್ ಪ್ಲೇಸ್ ಆಫ್ ಕ್ಯೂ ಏನು ಮಾಡಬೇಕು, ಇಟ್ ಈಸ್ ಕ್ಯೂ ಟು. ಮೂವ್ ಆಗ್ತಿರೋ ಚಾರ್ಜ್ ಯಾವುದು, ಕ್ಯೂ ಟು. ಹಿಯರ್ ಕ್ಯೂ ಈಸ್ ಕ್ಯೂ ಟು, ಆಯಿತಾ, ಹಿಯರ್ ಕ್ಯೂ ಈಸ್ ಕ್ಯೂ ಟು, ಮೂವಿಂಗ್ ಚಾರ್ಜ್ ಈಸ್ ಕ್ಯೂ ಟು. ಹಾಗೆ ಏನಾಗುತ್ತೆ, ಡಬ್ಲ್ಯೂ ಈಸ್ ಈಕ್ವಲ್ ಟು 1/4πε0 ವಿ ಅಂತ ಹೇಳಿದ್ರೆ, ಕ್ಯೂ ಒನ್ ಇಂಟು ಕ್ಯೂ ಟು ಎಕ್ಸ್ಟ್ರಾ ಇದು ಮಲ್ಟಿಪ್ಲೈ ಆಗುತ್ತೆ, ಡಿವೈಡೆಡ್ ಬೈ ಆರ್. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ವಿ ಇಂಟು ಕ್ಯೂ ಟು, ಬಿಕಾಸ್ ದ ಮೂವಿಂಗ್ ಚಾರ್ಜ್ ಇಲ್ಲಿ ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು ಕ್ಯೂ ಏನಿದೆ, ವಿ ಅಂದರೆ ಗೊತ್ತಾಗಿದೆ, ಕ್ಯೂ ಅಂತ ಹೇಳಿದ್ರೆ ಮೂವಿಂಗ್ ಚಾರ್ಜ್ ಯಾವುದು, ಇಟ್ ಈಸ್ ಕ್ಯೂ ಟು. ಇದನ್ನು ನೀವು ಇಲ್ಲಿಗೆ ತೊಗೊಂಬಂದಿರಬೇಕು, ಅದಾಗಿರುತ್ತೆ. ಹಾಗಿದ್ರೆ ದ್ಯಾಟ್ ಕ್ಯೂ ಈಸ್ ನಥಿಂಗ್ ಬಟ್ ಕ್ಯೂ ಟು, ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿರೋದು. ವಿ ಅಂದರೆ ಇಷ್ಟು, ಕ್ಯೂ ಟೂನ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ದ್ಯಾಟ್ ವರ್ಕ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್, ಅದು ಆಗಲೇ ಗೊತ್ತಿದೆ. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಎನರ್ಜಿ ಸ್ಟೋರ್ಡ್ ಇನ್ ಇಟ್, ಆ್ಯಂಡ್ ವಿ ಕಾಲ್ ದ್ಯಾಟ್ ಎನರ್ಜಿ ಸ್ಟೋರ್ಡ್ ಆಸ್ ಪೊಟೆನ್ಷಿಯಲ್ ಎನರ್ಜಿ. ಹಾಗಾಗಿ ಡಬ್ಲ್ಯೂ ಪ್ಲಸನ್ನು ವಿ ಕ್ಯಾನ್ ರೀಪ್ಲೇಸ್ ಇಟ್ ಬೈ ಯು, ಹೆನ್ಸ್ ವಿ ಗೆಟ್ ದಿಸ್ ಎಕ್ಸ್ಪ್ರೆಷನ್, ದಟ್ ಈಸ್ ಪೊಟೆನ್ಷಿಯಲ್. ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಚೇಂಜ್ ಇನ್ ಪೊಟೆನ್ಷಿಯಲ್ ಎನರ್ಜಿ, ಅಥವಾ ವರ್ಕ್ ಡನ್ ಈಸ್ ನಥಿಂಗ್ ಬಟ್ ಪೊಟೆನ್ಷಿಯಲ್ ಎನರ್ಜಿ. ವರ್ಕ್ ಡನ್ಗೆ ಪೊಟೆನ್ಷಿಯಲ್ ಚೇಂಜ್ ಈಕ್ವೇಟ್ ಮಾಡ್ಕೊಳ್ತೀವಿ. ಸೊ ವಿ ವಿಲ್ ಗೆಟ್ ಪೊಟೆನ್ಷಿಯಲ್ ಎನರ್ಜಿ ಆಸ್ 1/4πε0 ಇಂಟು ಕ್ಯೂ ಒನ್ ಇಂಟು ಕ್ಯೂ ಟು ಬೈ ಆರ್. ಇದೇ ಎಕ್ಸ್ಪ್ರೆಷನ್ ಫಸ್ಟ್ ಕ್ಲಾಸಲ್ಲಿ ನೋಡಿದ್ದು, ದ ಜನರಲ್ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ, ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಈಸ್ 1/4πε0 ಇಂಟು ಕ್ಯೂ ಒನ್ ಇಂಟು ಕ್ಯೂ ಟು ಬೈ ಆರ್. ಇದನ್ನಾಗಲೇ ನೋಡಿದ್ವಿ, ಪೊಟೆನ್ಷಿಯಲ್ ಎನರ್ಜಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್, ವೆರ್ ಆಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಅನ್ನೋದನ್ನು ನೋಡ್ಕೊಂಡಿದ್ವಿ. ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್, ವೆರ್ ಆಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಪ್ರಾಡಕ್ಟ್ ಆಫ್ ದ ಟೂ ಚಾರ್ಜಸ್. ಅದೇ ಈಕ್ವೇಷನ್ ನಮಗೆ ಈಗ ಬಂದಿದೆ, ವಿ ಹ್ಯಾವ್ ಜಸ್ಟ್ ಡಿರೈವ್ ದಟ್ ಜನರಲ್ ಎಕ್ಸ್ಪ್ರೆಷನ್, ದಟ್ ಈಸ್ ದ ಎನರ್ಜಿ ಸ್ಟೋರ್ಡ್, ದಟ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ಎ ಸಿಸ್ಟಮ್ ಆಫ್ ಟೂ ಚಾರ್ಜಸ್ ಇನ್ ದಿ ಆಬ್ಸೆನ್ಸ್ ಆಫ್ ದ ಫೀಲ್ಡ್, ವೆನ್ ದೆರ್ ಇಸ್ ನೋ ಎಕ್ಸ್ಟರ್ನಲ್ ಚಾರ್ಜಸ್, ಯಾವ ಎಕ್ಸ್ಟರ್ನಲ್ ಚಾರ್ಜ್ ಇಲ್ಲದೆ ಇದ್ದಾಗ ವಾಟ್ ಈಸ್ ದ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್. ವಿ ವಿಲ್ ಸ್ಟಾಪ್ ದೇರ್ ಆ್ಯಂಡ್ ಇನ್ ದ ನೆಕ್ಸ್ಟ್ ಕ್ಲಾಸ್ ವಿ ವಿಲ್ ಕಂಟಿನ್ಯೂ ದ ಸೇಮ್ ಡಿರವೇಷನ್ ಆಫ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಫಾರ್ ಅದರ್ ಕಾನ್ಫಿಗರೇಷನ್ಸ್. ಅಂದರೆ ಈಗ ಟೂ ಚಾರ್ಜಸ್ ಇತ್ತು, ವಾಟ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ 3 ಚಾರ್ಜಸ್, ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ. ವಾಟ್ ವಿಲ್ ಬಿ ದ ಎಕ್ಸ್ಪ್ರೆಷನ್ ಫಾರ್ ಪೊಟೆನ್ಷಿಯಲ್ ಎಲೆಕ್ಟ್ರೋಸ್ಟ್ಯಾಟಿಕ್ ಪೊಟೆನ್ಷಿಯಲ್ ಎನರ್ಜಿ ಸ್ಟೋರ್ಡ್ ಇನ್ ದ ಪ್ರೆಸೆನ್ಸ್ ಆಫ್ ದ ಫೀಲ್ಡ್, ಅದನ್ನೆಲ್ಲ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.